ನಮಸ್ಕಾರ. ಎ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನು ಹರ್ಷಿತಾ. ಇದೀಗ ವಾರ್ತೆಗಳ ವಿವರ. ತುಮಕೂರಿನಲ್ಲಿ ಜಿಲ್ಲಾ ವೀರಶೈವ ಲಿಂಗಾಯತ ಸೇವಾ ಸಮಿತಿಯಿಂದ ಲಿಂಗೈಕ್ಯ ಡಾಕ್ಟರ್ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಗಳವರ ಪುಣ್ಯಸ್ಮರಣೆ ಶಿವಾನುಭವ ಗೋಷ್ಠಿ ನಡೆಯಿತು. ಸಿದ್ದಲಿಂಗ ಮಠಾಧ್ಯಕ್ಷ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳು ಭೌತಿಕವಾಗಿ ದೂರವಾಗಿ ಒಂದು ವರ್ಷವಾಗಿದ್ದರೂ ಮಾನಸಿಕವಾಗಿ ನಮ್ಮಗಳ ಜೊತೆ ಉಳಿದಿದ್ದಾರೆ ಎಂದು ಶಿವಗಂಗೆಯ ಹೊನ್ನಮಗವಿ ಮಠಾಧ್ಯಕ್ಷ ರುದ್ರಮುನಿ ಶಿವಾಚಾರ್ಯ ಸ್ವಾಮಿಗಳು ಹೇಳಿದರು. ತುಮಕೂರಿನ ಎಸ್ಐಟಿ ಮುಖ್ಯ ರಸ್ತೆಯಲ್ಲಿರುವ ಸಿದ್ದೇಶ್ವರ ಕನ್ವೆನ್ಷನಲ್ ಹಾಲ್ನಲ್ಲಿ ಜಿಲ್ಲಾ ವೀರಶೈವ ಲಿಂಗಾಯತ ಸೇವಾ ಸಮಿತಿ ವತಿಯಿಂದ ಸಿದ್ದಗಂಗಾ ಶ್ರೀಗಳವರ ಪುಣ್ಯಸ್ಮರಣೆ ಹಾಗೂ ಶಿವಾನುಭವ ಗೋಷ್ಠಿಯಲ್ಲಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಸಿದ್ದಗಂಗಾ ಶ್ರೀಗಳು ಶಾಶ್ವತವಾಗಿ ನಮ್ಮ ಜೊತೆಯಲ್ಲಿ ಇದ್ದಾರೆ. ಪೂಜ್ಯರ ಸಾಧನೆಯನ್ನು ಕೊಂಡಾಡಿದರು. ಅವರು ಭೌತಿಕವಾಗಿ ಇವತ್ತು ನಮ್ಮ ಜೊತೆ ಇದ್ದೇ ಹೋದರು, ಮಾನಸಿಕವಾಗಿ ನಮ್ಮ ನೆಲೆದವರಲ್ಲೇ ಅವರು ಚಿರಸ್ಥಾಯಿಯಾಗಿ ಉಳಿದಿದ್ದಾರೆ ಎನ್ನುವ ಕಾರಣಕ್ಕಾಗಿ 365 ದಿವಸಗಳು ನಿಮ್ಮ ಮನೆಯಲ್ಲಿ ನೀವು ಲಿಂಗಪೂಜೆಯನ್ನು ಮಾಡುವ ಜೊತೆಯಲ್ಲಿ ಪೂಜ್ಯರ ನೀವೆಲ್ಲ ಮಾಡಿದ್ದೀರಿ ಎನ್ನುವಂಥ ಭಾವನೆ ನನ್ನದಾಗಿದೆ. ಹಾಗಾಗಿ ಪೂಜ್ಯರ ಶಿವಕುಮಾರ ಮಹಾಸ್ವಾಮಿಗಳನ್ನು ಭೌತಿಕವಾಗಿ ಹರಿದು ಸಿದ್ದಗಂಗಾ ಮಠಾಧ್ಯಕ್ಷ ಸಿದ್ದಲಿಂಗ ಮಹಾಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಗುಬ್ಬಿ ತಾಲೂಕು ಬೆಟ್ಟದಹಳ್ಳಿ ಮಠದ ಅಧ್ಯಕ್ಷ ಚಂದ್ರಶೇಖರ್ ಮಹಾಸ್ವಾಮಿಗಳು ಉದ್ಘಾಟಿಸಿದರು. ಗಂಡುವಿಗೆ ಮಠದ ಅಧ್ಯಕ್ಷ ಮಹಾಂತ ಮಹಾಸ್ವಾಮಿಗಳು ಅಧ್ಯಕ್ಷತೆ ವಹಿಸಿದರು. ಹಿರಿಯ ಮಠಾಧ್ಯಕ್ಷ ಡಾಕ್ಟರ್ ಶಿವಾನಂದ ಶಿವಾಚಾರ್ಯ ಸ್ವಾಮಿಗಳು, ರಾಮಕೃಷ್ಣ ಆಶ್ರಮ ಅಧ್ಯಕ್ಷ ವೀರೇಶಾನಂದ ಸ್ವಾಮಿಗಳು ಸೇರಿದಂತೆ ವಿವಿಧ ಮಠಾಧಿಪತಿಗಳು ಪಾಲ್ಗೊಂಡು ಸಿದ್ದಗಂಗಾ ಶ್ರೀಗಳು ಸಲ್ಲಿಸಿದ ಸೇವೆಯನ್ನು ಕೊಂಡಾಡಿದರು. ಕಾರ್ಯಕ್ರಮಕ್ಕೆ ಮುನ್ನ ವಿವಿಧ ಕಲಾತಂಡಗಳೊಂದಿಗೆ ವಿವಿಧ ಮಠಾಧಿಪತಿಗಳನ್ನ ಮೆರವಣಿಗೆಯಲ್ಲಿ ಕರೆದುಕೊಂಡು ಬರಲಾಯಿತು. ಇನ್ನು ಈ ಕಾರ್ಯಕ್ರಮದಲ್ಲಿ ಹಲವಾರು ಗಣ್ಯರುಗಳನ್ನ ಸನ್ಮಾನಿಸಲಾಯಿತು. ವಿದ್ಯಾನಗರದಲ್ಲಿ ಸಿದ್ದಗಂಗಾ ಶ್ರೀಗಳ ಪುಣ್ಯಸ್ಮರಣೆ ಪ್ರಯುಕ್ತ ಕಾಯಕ ರಸ್ತೆಗೆ ನಾಮಕರಣ ಮಾಡುವ ಮೂಲಕ ವಿನೂತನ ಕಾರ್ಯಕ್ರಮವನ್ನು ಆಚರಿಸಲಾಯಿತು. ತುಮಕೂರಿನ ವಿದ್ಯಾನಗರದಲ್ಲಿ ವಿದ್ಯಾನಾಗರಿಕ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಸಿದ್ದಗಂಗಾ ಮಠಾಧ್ಯಕ್ಷರಾದ ಡಾಕ್ಟರ್ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಗಳವರ ಪ್ರಥಮ ವರ್ಷದ ಪುಣ್ಯಸ್ಮರಣೆ ಕಾರ್ಯಕ್ರಮ ನಡೆಯಿತು. ವಿದ್ಯಾನಗರದ ವಿವೇಕಾನಂದ ಶಾಲೆ ಪಕ್ಕದಲ್ಲಿ ಸಿದ್ದಗಂಗಾ ಶ್ರೀಗಳ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಅರ್ಪಿಸುವ ಮೂಲಕ ಪೂಜೆ ಸಲ್ಲಿಸಲಾಯಿತು. ಇದೇ ಸಂದರ್ಭದಲ್ಲಿ ಸಮಿತಿ ಮುಖಂಡರು ಹಾಗೂ ನಿವೃತ್ತ ಪ್ರಾಚಾರ್ಯ ಕುಮಾರಸ್ವಾಮಿ ಮಾತನಾಡಿ, ಶ್ರಮ ಮತ್ತು ಕಾಯಕಕ್ಕೆ ಸಿದ್ದಗಂಗಾ ಶ್ರೀಗಳು ಎಂದು ಬಣ್ಣಿಸಿದರು. ಸಿದ್ದಗಂಗಾ ಶ್ರೀಗಳು ಮಠಕ್ಕೆ ಬರುವ ಎಲ್ಲರಿಗೂ ಆಶ್ರಯ ನೀಡುತ್ತಾ ಮೈಗೂಡಿಸಿ ಅಲ್ಲಿ ಪ್ರವೇಶ ಪಡೆದ ವಿದ್ಯಾರ್ಥಿಗಳೆಲ್ಲರಿಗೂ ಕೂಡ ಚಾಚೂ ತಪ್ಪದೆ ನಡೆಸಿಕೊಂಡು ಬರತಕ್ಕಂತ ಚಟುವಟಿಕೆ ಆ ಕಾಲದಿಂದ ನಡೆದು ಬಂದಿದೆ. ಕಾಲ ಅವಿರತವಾಗಿ ಸೇವೆ ಸಲ್ಲಿಸಿ ಸಮಾಜಕ್ಕೆ ಕೊಟ್ಟಂತಹ ಕೊಡುಗೆ ಅಪಾರವಾದದ್ದು. ಯಾವುದೇ ಫಲಾಪೇಕ್ಷೆಯಿಲ್ಲದೆ ಬಿರುದು ಬಾವಲಿಗಳಿಗೆ ಹಿನ್ನೆಲೆ ಇದೆ, ಅವರ ಕಾರ್ಯ ಮುಂದುವರೆದಿದೆ. ಸೊ ಹಾಗಾಗಿ ನಾವೆಲ್ಲರೂ ಪುಣ್ಯವಂತರು, ನಾವೆಲ್ಲ ಗಮನಿಸಿದ್ದೀವಿ, ಜೊತೆ ಇದ್ದೀವಿ, ನಮ್ಮದೇ ಒಂದು ಭಾಗ್ಯ ಅಂತ ನಾವು ಭಾವಿಸ್ತೇನೆ. ಎಲ್ಲರೂ ಕೂಡ ಯಾವುದೇ ಮೂಲೆ ಮೂಲೆಯಿಂದ ಬಂದಂಥ ವ್ಯಕ್ತಿಗಳಿಗೆ ಆಶ್ರಯ ನೀಡ್ತಾ ಇದ್ದದ್ದು ಈ ಕ್ಷೇತ್ರ. ಇಡೀ ಕರ್ನಾಟಕ ಮಾತ್ರ ಅಲ್ಲ, ವಿಶ್ವವೇ ಬೆರಗಾಗುವಂಥ ರೀತಿಯಲ್ಲಿ ಈ ಕಾರ್ಯ ನಡೀತಾ ಇದ್ದದ್ದು ಈ ಕ್ಷೇತ್ರ ಬಿಟ್ಟರೆ ವಿಶ್ವದಲ್ಲಿ ಎಲ್ಲೂ ಕೂಡ ಇಲ್ಲ. ನಿನ್ನೆಯಷ್ಟೇ ಶ್ರೀಗಳವರ ವಿದ್ಯಾನಗರದ ಮುಖಂಡರು ಹಾಗೂ ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಟಿಆರ್ ಸದಾಶಿವಯ್ಯ, ನಾಗರಿಕ ಸಮಿತಿ ಅಧ್ಯಕ್ಷ ಟಿಆರ್ ಅಂಜನಪ್ಪ, ರವೀಶ್, ಹನುಮಂತಯ್ಯ ನಂಜುಂಡಪ್ಪ, ವಿವೇಕಾನಂದ ಶಾಲೆಯ ರಂಗಸ್ವಾಮಿ ಸೇರಿದಂತೆ ಪ್ರಮುಖರು ಪಾಲ್ಗೊಂಡಿದ್ದರು. ಇದೇ ಸಂದರ್ಭದಲ್ಲಿ ವಿವೇಕಾನಂದ ಶಾಲೆ ರಸ್ತೆಗೆ ಕಾಯಕ ರಸ್ತೆ ಎಂದು ನಾಮಕರಣ ಮಾಡಲಾಯಿತು. ವಿವೇಕಾನಂದ ಶಾಲೆಯ ಮಕ್ಕಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು. ಜ್ಯೋತಿ ಬೆಳಗುತ್ತಿದೆ, ನಿರ್ಮಲ ಪರಂಜ್ಯೋತಿ ಬೆಳಗುತ್ತಿದೆ, ಕ್ಷಣವಿಲ್ಲದೆ ಮುನ್ನಡೆ ಸಪನೆ
ತುಮಕೂರಿನಲ್ಲಿ ನಾಗಾರ್ಜುನ ಪತ್ತಿನ ಸಮುದಾಯ ಭವನ ನಿರ್ಮಾಣಕ್ಕೆ ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳ ಅವರು 2 ಕೋಟಿ ರು ಬಿಡುಗಡೆ ಮಾಡಿದ್ದಾರೆ ಎಂದು ಸಂಘದ ಅಧ್ಯಕ್ಷ ರಾಮಚಂದ್ರಪ್ಪ ತಿಳಿಸಿದ್ದಾರೆ. ತುಮಕೂರಿನ ಕುಣಿಗಲ್ ರಸ್ತೆಯಲ್ಲಿ ನಿರ್ಮಾಣವಾಗುತ್ತಿರುವ ನಾಗಾರ್ಜುನ ಸಮುದಾಯ ಭವನಕ್ಕೆ ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳ ಅವರು 2 ಕೋಟಿ ರು ಬಿಡುಗಡೆ ಮಾಡಿದ್ದಾರೆ. ಈ ವಿಷಯವನ್ನ ನಾಗಾರ್ಜುನ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ರಾಮಚಂದ್ರಪ್ಪ ತಿಳಿಸಿದ್ದಾರೆ. ಜನವರಿ 1ರಂದು ನಾಗಾರ್ಜುನ ಸಮುದಾಯ ಭವನ ಶಂಕುಸ್ಥಾಪನೆ ಕಾರ್ಯಕ್ರಮದಲ್ಲಿ ನೀಡಿದ ಭರವಸೆಯಂತೆ ಉಪಮುಖ್ಯಮಂತ್ರಿಗಳು 2 ಕೋಟಿ ರು ಅನುದಾನವನ್ನ ನೀಡಿದ್ದಾರೆಂದು ರಾಮಚಂದ್ರಪ್ಪ ಅವರು ಹೇಳಿಕೆ ನೀಡಿದ್ದಾರೆ. ಆರ್ಥಿಕ ನೆರವು ನೀಡಿದ ಉಪಮುಖ್ಯಮಂತ್ರಿಗಳನ್ನ ರಾಮಚಂದ್ರಪ್ಪ ಅಭಿನಂದಿಸಿದ್ದಾರೆ. ಅದೇ ರೀತಿ ಸಂಸದ ಜಿಎಸ್ ಬಸವರಾಜು ಅವರು 25 ಲಕ್ಷ ರುನಲ್ಲಿ ಈಗಾಗಲೇ 10 ಲಕ್ಷ ನೀಡಿದ್ದಾರೆಂದು ಹೇಳಿದರು. ವಿಧಾನ ಪರಿಷತ್ ಸದಸ್ಯರಾದ ಬೆಮನ್ ಕಾಂತರಾಜು, ಎ ನಾರಾಯಣಸ್ವಾಮಿ ರವರು ತಲಾ 4 ಲಕ್ಷ ರೂಪಾಯಿ ನೀಡುವುದಾಗಿ ಹೇಳಿದ್ದಾರೆ. ಇದಲ್ಲದೆ ರಾಜ್ಯಸಭಾ ಸದಸ್ಯ ಹನುಮಂತರಾಯ ಅವರಿಗೆ 25 ಲಕ್ಷ ರೂಪಾಯಿ ನೀಡುವಂತೆ ಕೋರಿದ್ದೇವೆ ಎಂದರು. ಸಮುದಾಯ ಭವನ ನಿರ್ಮಾಣಕ್ಕೆ ಸಂಘದ ಷೇರುದಾರರು, ಜಿಲ್ಲಾ ಹಾಗೂ ರಾಜ್ಯ ಮಟ್ಟದ ಸಮಾಜದ ಮುಖಂಡರು ಆರ್ಥಿಕ ನೆರವು ನೀಡಬೇಕೆಂದು ಮನವಿ ಮಾಡಿದ್ದಾರೆ. ಒಂದು ಹೊಸ ವರ್ಷದ ದಿನದಂದು ನಮ್ಮ ನಾಗಾರ್ಜುನ ಸಮುದಾಯ ಭವನ ನಿರ್ಮಾಣದ ಶಂಕುಸ್ಥಾಪನಾ ಶಿಲಾನ್ಯಾಸ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದು ತಮಗೆಲ್ಲ ತಿಳಿದಂಥ ವಿಚಾರವಾಗಿದೆ. ಆ ದಿನದಂದು ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ, ನಮ್ಮ ಸಮಾಜದ ನೇತಾರರು ಹಾಗೂ ಉಪಮುಖ್ಯಮಂತ್ರಿಗಳು ಗೋವಿಂದ ಕಾರಜೋಳ ಸಾಹೇಬರು ಬಂದು ಶಿಲಾನ್ಯಾಸ ಕಾರ್ಯಕ್ರಮ ನೆರವೇರಿಸಿಕೊಟ್ರು. ಅದೇ ಸಂದರ್ಭದಲ್ಲಿ ನಮ್ಮ ಸಂಸದರಾದ ಜಿ ಎಸ್ ಬಸವರಾಜು ಅವರು ಮತ್ತು ನಮ್ಮ ಚಿತ್ರದುರ್ಗ ಸಂಸದರಾದ ನಾರಾಯಣಸ್ವಾಮಿಯವರು, ನಮ್ಮ ನಗರ ಶಾಸಕರಾದಂಥ ಜ್ಯೋತಿ ಗಣೇಶರವರು ಉಪಸ್ಥಿತರಿದ್ದರು. ಅವರ 3 ಜನಗಳು ಕೂಡ ನಮ್ಮ ಉಪಮುಖ್ಯಮಂತ್ರಿಗಳನ್ನ ಈ ನಮ್ಮ ಸಮಾಜಕ್ಕೆ ಅನುದಾನ ಬಿಡುಗಡೆಗೆ ಶಿಫಾರಸು ಮಾಡಿ ಅವರನ್ನು ಒತ್ತಾಯಿಸಿದರು. ಅದೇ ಸಂದರ್ಭದಲ್ಲಿ ನಾವು ಇತ್ತೀಚಿನ ಕೆಲ ದಿನಗಳ ಹಿಂದೆ ಶನಿವಾರ ದಿವಸ ನಾವು ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದಾಗ ನಮ್ಮ ನಾರಾಯಣ ಸ್ವಾಮಿಯವರ ಜೊತೆಯಲ್ಲಿ ಅವರು ನಮ್ಮ ಸಮಾಜದ ಶ್ರೇಯಾಭಿವೃದ್ಧಿಗಾಗಿ ಸಮುದಾಯ ಭವನ ನಿರ್ಮಾಣಕ್ಕೆ 2 ಕೋಟಿ ಹಣ ಮಂಜೂರು ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಸಮಾಜದ ಪರವಾಗಿ, ನಮ್ಮ ಜಿಲ್ಲಾ ಮುಖಂಡರುಗಳ ಪರವಾಗಿ ನಾನು ಅವರಿಗೆ ಹೃತ್ಪೂರ್ವಕವಾದಂಥ ಒಂದು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಮತ್ತು ನಮಗೆ ನಮ್ಮ ನೆರವಿಗೆ ಬಂದಂಥ ನಮ್ಮ ಸಂಸದರಾದ ಜಿ ಎಸ್ ಬಸವರಾಜು ಅವರಿಗೆ ಮತ್ತು ಶ್ರೀನಿವಾಸಪುರ ಪಟ್ಟಣ ಪಂಚಾಯತಿಗೆ ಸೇರಿದ ಮಳಿಗೆಗಳಲ್ಲಿ ಕುಡುಕರದೇ ಕಾರುಬಾರ್ ಆಗಿದೆ ಎಂದು ಜನರು ಆಕ್ರೋಶಕ್ಕೆ ಕಾರಣವಾಗಿದೆ. ಶ್ರೀನಿವಾಸಪುರದ ಪಟ್ಟಣ ಪಂಚಾಯತಿಗೆ ಸೇರಿದ ಮಳಿಗೆಗಳಿಗೆ ಕುಡುಕರದೇ ಕಾರುಬಾರು ಆಗಿದೆ. ಹೌದು, ಶ್ರೀನಿವಾಸಪುರ ತಾಲೂಕಿನಲ್ಲಿ ಪಟ್ಟಣ ಪಂಚಾಯತಿಗೆ ಸೇರಿದ ಮಳಿಗೆಗಳು ಕುಡುಕರ ತಾಣವಾಗಿದೆ. ಬಸ್ ನಿಲ್ದಾಣದ ಹತ್ತಿರದಲ್ಲಿರುವ ಪಟ್ಟಣ ಪಂಚಾಯತಿ ಮಳಿಗೆಗಳಲ್ಲಿ ಎಲ್ಲೆಂದರಲ್ಲಿ ಮದ್ಯ ಬಾಟಲ್ಗಳು ಕಾಣಿಸಿಕೊಳ್ಳುತ್ತವೆ. ಅಧಿಕಾರಿಗಳು ಕಣ್ಣು ಮುಚ್ಚಿ ಕುಳಿತಿದ್ದಾರೆ ಎನ್ನುವ ಅನುಮಾನ ಇಲ್ಲಿ ಸ್ಥಳೀಯರಿಗೆ ಕಾಡತೊಡಗಿದೆ. ಇದಕ್ಕೆಲ್ಲ ಕಾರಣ ಬಸ್ ನಿಲ್ದಾಣದ ಹತ್ತಿರದಲ್ಲೇ ಇರುವ ಬಾರ್ಗಳು. ಇದರಿಂದ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಇನ್ನಾದರೂ ಪುರಸಭಾ ಅಧಿಕಾರಿಗಳು ಸ್ವಚ್ಛತೆಗೆ ಅವಕಾಶ ಕೊಟ್ಟು ಇದರ ಬಗ್ಗೆ ಗಮನ ವಹಿಸಬೇಕಾಗಿ ವಿನಂತಿ. ಬಾಗೇಪಲ್ಲಿಯ ಚಾಕವೇಲು ಗ್ರಾಮದಲ್ಲಿ ಮನನೊಂದು 25 ವರ್ಷದ ನಾಗರಾಜು ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಬಾಗೇಪಲ್ಲಿ ತಾಲೂಕಿನ ಚಾಕಪೇಲು ಗ್ರಾಮದಲ್ಲಿ ಮನೆಯಲ್ಲಿ ಕತ್ತು ಕುಳಿತುಕೊಂಡು ನವವಿವಾಹಿತನೊಬ್ಬ ಆತ್ಮಹತ್ಯೆಗೆ ಶರಣಾಗಿರುವ ಘಟನೆ ನಡೆದಿದೆ. 25 ವರ್ಷದ ನಾಗರಾಜು ಆತ್ಮಹತ್ಯೆ ಮಾಡಿಕೊಂಡಿದ್ದು ತಂದೆ ಹಾಗೂ ತಾಯಿ ಅಗಲಿಕೆ ನಂತರ ನಾಗರಾಜ್ ತನ್ನ ತಮ್ಮನೊಂದಿಗೆ ವಾಸವಾಗಿದ್ದನು. ಕಳೆದ 5 ತಿಂಗಳ ಹಿಂದಷ್ಟೇ ನಾಗರಾಜ್ ಇದೇ ಗ್ರಾಮದ ವಿಜಯಲಕ್ಷ್ಮಿ ಎಂಬುವರನ್ನ ಪ್ರೀತಿಸಿ ಮದುವೆಯಾಗಿದ್ದನು. ವೃದ್ಧರಲ್ಲಿ ಪೇಂಟರ್ ಆಗಿದ್ದ ನಾಗರಾಜ್ ಮದುವೆಯಾದ ನಂತರ ನೆರೆ ರಾಜ್ಯ ಆಂಧ್ರದ ಕದ್ರಿ ಬಳಿ ಪೇಂಟಿಂಗ್ ಕೆಲಸ ಮಾಡಿಕೊಂಡು ಅಲ್ಲಿಯೇ ವಾಸವಾಗಿದ್ದನು. ಕಳೆದ 1 ವಾರದ ಹಿಂದೆ ನಾಗರಾಜ್ ತನ್ನ ಪತ್ನಿ ವಿಜಯಲಕ್ಷ್ಮಿ ಜೊತೆಗೆ ಸ್ವಗ್ರಾಮ ಚಾಕವೇಲಿಗೆ ವಾಪಸ್ಸಾಗಿದ್ದನು. ಆದರೆ ಅದೇನಾಯಿತೋ ಏನೋ, ತನ್ನ ಮನೆಯಲ್ಲಿದ್ದ ನಾಗರಾಜ್ ಮನೆಯ ಒಳಭಾಗದಿಂದ ಬಾಗಿಲು ಹಾಕಿಕೊಂಡು ತನ್ನ ಕತ್ತಿನ ತಾನೇ ಕೊಯ್ದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಸಂಜೆಯಾದರೂ ನಾಗರಾಜ್ ಮನೆಯಿಂದ ಹೊರಬಂದಿಲ್ಲ ಎಂದು ಅನುಮಾನಗೊಂಡ ಪತ್ನಿ ಹಾಗೂ ಮೃತನ ಸಹೋದರ ಸೇರಿದಂತೆ ಸಂಬಂಧಿಕರು ಮನೆಯ ಬಾಗಿಲು ಒಡೆದು ನೋಡಿದಾಗ ಆತ್ಮಹತ್ಯೆ ಪ್ರಕರಣ ಬೆಳಕಿಗೆ ಬಂದಿದೆ. ರಕ್ತದ ಮಡುವಿನಲ್ಲಿ ನಾಗರಾಜ್ ಪತ್ತೆಯಾಗಿದ್ದು ಘಟನೆ ಕಂಡ ಸಂಬಂಧಿಕರು ಶಾಕ್ ಹಾಕಿದ್ದಾರೆ. ಇಟಿಕೆ ಹಾಕಿ ಕುಯ್ನಾರು ನಾಕು ಖಾಲಿ ಚಟ್ನಿ ನೋಡ್ಕೊಂಡಿ ಕಲ್ಪಿಕೊಂಡೆ ಅಂತ ಚಟ್ನಾರು
ಚೆಕ್ಕಿಂಗ್ ಮಲ್ಲ ನಾನು ಪಿ ಎಸ್ ಸಿ ಬೋರ್ಡ್ ಆಯಿತು ಡಬ್ಲ್ಯೂ ಎಸ್ ಐ ಅಂತ ಸರಿಯಲ್ಲೇ ಕೋತಾನು ಅಂತೇಸಿನ ತರ್ವಾತ మళ్ళీ తిరుక్కొని బోర్డు అయితుంది ఇంటికి వచ్చేసినాడు సార్. మళ్ళీ ఇంటికి వచ్చేసి గడి పెట్టుకొని మళ్ళా ಚೆಂಡು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದ್ದು ಘಟನೆ ಸ್ಥಳಕ್ಕೆ ಬಾಗಿಸಲಿ ವೃತ್ತ ನಿರೀಕ್ಷಕ ನಯಾಜ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಮೃತದೇಹವನ್ನ ಬಾಗಿಸಲಿ ಸಾರ್ವಜನಿಕ ಆಸ್ಪತ್ರೆಯ ಶವಾಗಾರಕ್ಕೆ ರವಾನಿಸಲಾಗಿದ್ದು ಪೊಲೀಸರು ಮುಂದಿನ ಕಾನೂನು ಕ್ರಮ ಕೈಗೊಂಡಿದ್ದಾರೆ. ರಿಪೋರ್ಟಿಂಗ್ ಬ್ಯೂರೋ ಸುಬು, ಈ ಡಿಜಿಟಲ್ ನ್ಯೂಸ್, ಬಾಗಿಸಲಿ. ಮಾಲೂರು ಪಟ್ಟಣದಲ್ಲಿ ತಾಲೂಕು ಬಿಜೆಪಿ ಅಧ್ಯಕ್ಷರ ನೇತೃತ್ವದಲ್ಲಿ ಪೌರತ್ವ ತಿದ್ದುಪಡಿ ಪರವಾಗಿ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು. ಮಾಲೂರು ಪಟ್ಟಣದ ಪದ್ಮಾವತಿ ಕಲ್ಯಾಣ ಮಂಟಪದಲ್ಲಿ ತಾಲೂಕು ಬಿಜೆಪಿ ಅಧ್ಯಕ್ಷ ಪುರನಾರಾಯಣ ಸ್ವಾಮಿ ನೇತೃತ್ವದಲ್ಲಿ ಏರ್ಪಡಿಸಿದ್ದ ಪೌರತ್ವ ತಿದ್ದುಪಡಿ ಕಾಯ್ದೆ ಪರವಾಗಿ ಕಾರ್ಯಾಗಾರವನ್ನ ಹಮ್ಮಿಕೊಳ್ಳಲಾಗಿತ್ತು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಕೋಲಾರ ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾದ ಡಾಕ್ಟರ್ ಕೆಎನ್ ವೇಣುಗೋಪಾಲ್ ರವರು ಇಡೀ ದೇಶದ ಚರ್ಚಾ ವಿಷಯವಾಗಿರುವ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಸಿಎಎ ಕಾಯ್ದೆ ದೇಶದ ಪೌರತ್ವ ನೀಡುವ ಕಾಯ್ದೆ ಹೊರತು ಪೌರತ್ವ ಕಸಿಯುವ ಹುನ್ನಾರವಲ್ಲ. ದೇಶದ ಜನರನ್ನ ಒಗ್ಗೂಡಿಸಿ ನಾವೆಲ್ಲರೂ ಒಂದೇ ಎಂದು ಭಾರತೀಯತೆಯನ್ನ ಸಾರಲು ಹೊರಟಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಕೈ ಬಲಪಡಿಸಲು ದೇಶದ ಜನರು ಒಗ್ಗಟ್ಟು ಪ್ರದರ್ಶಿಸಿ ಭಾರತೀಯತೆ ಮೆರೆಯಬೇಕೆಂದು ಕರೆ ನೀಡಿದರು. ನಮ್ಮ ಪ್ರತಿಯೊಬ್ಬರಿಗೂ ಈ ಕಾನೂನು ಬಗ್ಗೆ ಅರಿವು ಮೂಡಿಸಬೇಕಾದ್ರೆ ನಾವು ಮೂರು ಅಂಶಗಳನ್ನು ತಿಳ್ಕೊಬೇಕಾಗ್ತದೆ. ಮೊದಲನೇದಾಗಿ ಪೌರತ್ವ ಕಾಯ್ದೆ ಅಂದ್ರೆ ಏನು, ಪೌರತ್ವ ಕಾಯ್ದೆ ತಿದ್ದುಪಡಿ ಏನಕ್ಕೋಸ್ಕರ ತಂದ್ರು, ಮೂರನೇದು ಈ ಅಲ್ಪಸಂಖ್ಯಾತ ಮುಸ್ಲಿಮರನ್ನ ಯಾಕೆ ಈ ಕಾಯ್ದೆಯಿಂದ ಹೊರಗಡೆ ಇಟ್ಟಿದ್ದಾರೆ ಅಂತ. ಪೌರತ್ವ ಕಾಯ್ದೆ ಅಂದ್ರೆ ಬೇಸಿಕಲಿ ನಮ್ಮ ದೇಶದಲ್ಲಿ ಯಾರು ಬೈ ಬಂತ್ ಹುಡ್ತಾರೋ ಅದು ಪ್ರತಿಯೊಬ್ಬರಿಗೂ ಯಾವುದೇ ಧರ್ಮದವರಿರ್ಬೋದು ಅವರಿಗೆ ಇಂಡಿಯನ್ ಸಿಟಿಜನ್ಶಿಪ್ ಸಿಗ್ತದೆ. ಅಥವಾ ಯಾರು 11 ವರ್ಷದಿಂದ ನಮ್ಮ ದೇಶದಲ್ಲಿ ವಾಸ ಮಾಡ್ತಾ ಇದ್ದಾರೋ ಅವ್ರಿಗೆ ಆ ವಾಸ ಮಾಡ್ತಾ ಇರೋದಕ್ಕೆ ಏನಾದರೂ ಒಂದು ದಾಖಲಾತಿ ಅಂದರೆ ಅವ್ರು ಕೂಡ ಪೌರತ್ವ ಸಿಗ್ತದೆ. ಈ ಒಂದು ಅಡಿಯಲ್ಲಿ ಭಾರತದಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆ, ಪ್ರತಿಯೊಬ್ಬ ಮುಸ್ಲಿಂ ಸಹಿತ ಬೈ ಬರ್ತ್ ಇಂಡಿಯನ್ ಸಿಟಿಸನ್ಸ್. ಸೊ ಅವ್ರಿಗೆ ಯಾವುದೇ ಗೊಂದಲ ಬೇಕಾಗಿಲ್ಲ. ಅವರು ಸಾಯೋ ತನಕ ಇಂಡಿಯನ್ ಸಿಟಿಸನ್ಸೇ, ಮತ್ತು ಅವ್ರ ಮಕ್ಕಳು ಕೂಡ ಇಂಡಿಯನ್ ಸಿಟಿಸನ್ಸೇ. ಅವರು ನಮ್ಮ ಥರನೇ ಯಾವತ್ತೂ ಭಾರತದ ಪ್ರಜೆಗಳು ಭಾರತದ ಪೌರತ್ವವನ್ನು ಹೊಂದಿರ್ತಾರೆ. ನಂತರ ತಾಲೂಕು ಬಿಜೆಪಿ ಅಧ್ಯಕ್ಷ ಪುರನಾರಾಯಣ ಸ್ವಾಮಿ ಮಾತನಾಡಿ, ಪ್ರತಿಯೊಬ್ಬ ವ್ಯಕ್ತಿಯು ಈ ಪೌರತ್ವದ ಬಗೆಗೆ ಅರಿವು ಪಡೆಯಬೇಕಾಗಿದೆ. ಕಾರ್ಯಕರ್ತರು ಈ ಕುರಿತಾದ ಮಾಹಿತಿಯನ್ನ ಪ್ರತಿಯೊಬ್ಬ ವ್ಯಕ್ತಿಗೂ ತಲುಪಿಸಿ ಎಂದರು. ಈ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷದ ಮುಖಂಡರುಗಳಾದ ಗೀತಾ, ವಿವೇಕಾನಂದ ರೆಡ್ಡಿ, ಮಾಜಿ ಶಾಸಕ ಎ ನಾಗರಾಜು ಹಾಗೂ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು. ದಾಬಸ್ಪೇಟೆಯಲ್ಲಿ ರೈತರ ಅನುಕೂಲಕ್ಕಾಗಿ ಬೆಂಗಳೂರು ಜಿಲ್ಲಾ ಸಹಕಾರ ಬ್ಯಾಂಕ್ನ ನೂತನ ಶಾಖೆಯನ್ನ ಉದ್ಘಾಟಿಸಲಾಯಿತು. ದಾಬಸ್ಪೇಟೆಯಲ್ಲಿ ಗ್ರಾಮೀಣ ರೈತರ ಅನುಕೂಲಕ್ಕಾಗಿ ಬೆಂಗಳೂರು ಜಿಲ್ಲಾ ಸಹಕಾರ ಬ್ಯಾಂಕ್ ನೂತನ ಶಾಖೆಯನ್ನ ವಿಧಾನ ಪರಿಷತ್ ಸದಸ್ಯ ಹಾಗೂ ಬಿಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷ ಎಸ್ ರವಿ ಉದ್ಘಾಟಿಸಿದರು. ನಂತರ ಮಾತನಾಡಿದ ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಹಾಗೂ ವಿಧಾನ ಪರಿಷತ್ ಸದಸ್ಯ ಎಸ್ ರವಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಬಿಡಿಸಿಸಿ ಬ್ಯಾಂಕ್ ಬಿ ಗ್ರೇಡ್ನಿಂದ ಎ ಗ್ರೇಡ್ ಬಂದಿರುವುದು ಉತ್ತಮ ಬೆಳವಣಿಗೆಯಾಗಿದೆ ಎಂದರು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಡಿಕೆ ಶಿವಕುಮಾರ್ ಆಯ್ಕೆ ಹಿನ್ನೆಲೆ ತಮ್ಮ ಸಿಬ್ಬಂದಿ ಪರ ಸಖತ್ ಬ್ಯಾಟ್ ಬೀಸಿದ್ದಾರೆ. ಡಿಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ನೀಡುವುದು ಕಾಂಗ್ರೆಸ್ ಹೈಕಮಾಂಡ್ಗೆ ಬಿಟ್ಟ ವಿಚಾರ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಲ್ಲಿ ಡಿಕೆ ಶಿವಕುಮಾರ್ ಮುಂಚೂಣಿಯಲ್ಲಿ ಇರುತ್ತಾರೆ ಎಂದರು. ಮೂರುವರೆ ವರ್ಷಗಳ ಕಾಲ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿರ್ತಾರೆ. ಇನ್ನು ಮುಂದಿನ ದಿನಗಳಲ್ಲಿ ಅವರು ಚುನಾವಣೆಗೆ ಸ್ಪರ್ಧೆ ಮಾಡೋ ಆಗಿಲ್ಲ ಅಂತೇಳಿ ಕಲ್ಲಡ್ಕ ಪ್ರಭಾಕರ್ ಅವರಿಗೆ ಫರ್ಮಾನನ್ನು ಹೊಡೆಸಿರೋದು ನಾವು ನೋಡಿದ್ದೀವಿ. ಯಡಿಯೂರಪ್ಪನವ್ರನ್ನ ಇತ್ತೀಚಿನ ದಿನಗಳಲ್ಲಿ ಅವರು ಒಬ್ಬ ಹೋರಾಟಗಾರ, ಅತ್ಯಂತ ಬಿಜೆಪಿಯನ್ನು ತಳಮಟ್ಟದಿಂದ ಸಂಘಟನೆ ಮಾಡಿದಂಥವ್ರು ಈ ಕರ್ನಾಟಕ ರಾಜ್ಯದಲ್ಲಿ. ಇವತ್ತು ಹೈಕಮಾಂಡು, ಬಿಜೆಪಿ ಹೈಕಮಾಂಡು ಅವರನ್ನು ನಡೆಸ್ಕೋತಾ ಇರೋ ರೀತಿಯನ್ನು ನೋಡಿದಂಥ ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ಕನ್ನಡಿಗರಾಗಿ ನಮ್ಮೆಲ್ಲರಿಗೂ ಅವಮಾನವನ್ನು ಉಂಟು ಮಾಡಿದ್ದಾರೆ. ಇಡೀ ಕರ್ನಾಟಕ ರಾಜ್ಯಕ್ಕೆ ಬರೀ ಯಡಿಯೂರಪ್ಪನವ್ರಿಗೆ ಬಿಜೆಪಿಯವ್ರಿಗೆ ಅಷ್ಟೇ ಅಲ್ಲ, ಇವತ್ತು ಅಮಿತ್ ಶಾ ಮತ್ತು ನರೇಂದ್ರ ಮೋದಿರವರು ನಡೆಸ್ಕೋತಾರ ಯಡಿಯೂರಪ್ಪನವ್ರನ್ನ ಕಾಲ ಕಸಕ್ಕಿನ್ನ ಕಡಿಮೆ ಆಗಿ ನಡೆಸ್ಕೋತಾ ಇರತಕ್ಕಂಥದ್ದು ನಮ್ಮೆಲ್ಲರಿಗೂ ಅವಮಾನ. ಇದು ಮುಂದಿನ ದಿನಗಳಲ್ಲಿ ಕನ್ನಡಿಗರು ಬಿಜೆಪಿಯ ವಿರುದ್ಧ ತಕ್ಕ ಉತ್ತರ ಕೊಡ್ತಾರೆ. ಕಾರ್ಯಕ್ರಮದಲ್ಲಿ ನೂತನ ಎಟಿಎಂ ಯಂತ್ರ ಹಾಗೂ ಬ್ಯಾಂಕಿಂಗ್ ಕೌಂಟರ್ ಉದ್ಘಾಟಿಸಿದರು. ಎಟಿಎಂ ಕೇಂದ್ರ ಲೋಕಾರ್ಪಣೆಯನ್ನ ಗೊಳಿಸಿದರು. ಇನ್ನು ಶಾಖೆಯನ್ನ ಸ್ಥಳೀಯ ಶಾಸಕ ಡಾಕ್ಟರ್ ಕೆ ಶ್ರೀನಿವಾಸ ಮೂರ್ತಿ ಉದ್ಘಾಟನೆ ಮಾಡಿದರು. ಸ್ಥಳೀಯ ದಾಬಸ್ಪೇಟೆಯ ವಿಎಸ್ಎಸ್ಎನ್ ಅಧ್ಯಕ್ಷ ಗಂಗರುದ್ರಯ್ಯ ಮಾತನಾಡಿ, ಗ್ರಾಮೀಣ ರೈತಾಪಿ ಜನಗಳು ಇಂದಿನಿಂದ ಡಿಜಿಟಲ್ ಬ್ಯಾಂಕಿಂಗ್, ಎಟಿಎಂ ಕಾರ್ಡ್, ಆರ್ಟಿಜಿಎಸ್, ನೆಟ್ ಬ್ಯಾಂಕಿಂಗ್ ಮಾಡಲಿದ್ದಾರೆ. ಕಡಿಮೆ ಬಡ್ಡಿದರ ಸಾಲ ಸೌಲಭ್ಯಗಳು ಅನುಕೂಲವಾಗಲಿದೆ ಎಂದರು.
ಇನ್ನು ಸಮಾರಂಭದಲ್ಲಿ ವಿಧಾನ ಪರಿಷತ್ ಸದಸ್ಯ ಬಿಎಂಎಲ್ ಕಾಂತರಾಜು, ಬಮುನ್ ನಿರ್ದೇಶಕ ಜಿಆರ್ ಭಾಸ್ಕರ್, ಟಿಎಪಿಸಿಎಂಎಸ್ ಅಧ್ಯಕ್ಷ ಜಗಜ್ಯೋತಿ ಬಸವೇಶ್ವರ ಸೇರಿದಂತೆ ಹಲವಾರು ಸಿಬ್ಬಂದಿಗಳು ಹಾಜರಿದ್ದರು. ತಗಿಕುಪ್ಪೆ ಶ್ರೀಧರ್, ಎ ಡಿಜಿಟಲ್ ನ್ಯೂಸ್, ದಾಬಸ್ಪೇಟೆ. ಬಾಗೇಪಲ್ಲಿಯ ಆಚೆಪಲ್ಲಿ ಕ್ರಾಸ್ನಲ್ಲಿ ಕೆಎಸ್ಆರ್ಟಿಸಿ ಬಸ್ ಹಾಗೂ ಬೈಕ್ ನಡುವೆ ಭೀಕರ ಅಪಘಾತ ಸಂಭವಿಸಿದ್ದು ಬೈಕ್ ಸವಾರ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ಕೆಎಸ್ಆರ್ಟಿಸಿ ಬಸ್ ರಭಸಕ್ಕೆ ಯುವಕ ಬಲಿ. ಹೌದು, ಬಾಗೇಪಲ್ಲಿ ತಾಲೂಕಿನ ಆಚೆಪಲ್ಲಿ ಕ್ರಾಸ್ನಲ್ಲಿ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಬಸ್ ಹಾಗೂ ದ್ವಿಚಕ್ರ ವಾಹನ ನಡುವೆ ಮುಖಾಮುಖಿ ಡಿಕ್ಕಿ ಸಂಭವಿಸಿದ ಪರಿಣಾಮ ಬೈಕ್ ಸವಾರ ಸ್ಥಳದಲ್ಲಿಯೇ ಮೃತಪಟ್ಟಿರುವ ಘಟನೆ ನಡೆದಿದೆ. ಮೃತ ವ್ಯಕ್ತಿಯನ್ನ ಪಾತಪಾಳಯ್ಯ ನಿವಾಸಿ ವೆಂಕಟೇಶ್ ಎಂದು ಗುರುತಿಸಲಾಗಿದ್ದು, ಅಪಘಾತಕ್ಕೆ ಬಸ್ ಚಾಲಕನ ಅತಿವೇಗ ಹಾಗೂ ಅಜಾಗರೂಕತೆಯೇ ಕಾರಣ ಎಂದು ಹೇಳಲಾಗಿದೆ. ಅಪಘಾತದ ರಭಸಕ್ಕೆ ಬೈಕ್ ನಜ್ಜುಗುಜ್ಜಾಗಿದೆ. ಬೈಕ್ ಸವಾರ ವೆಂಕಟೇಶ್ ಟ್ರ್ಯಾಕ್ಟರ್ ಚಾಲಕನಾಗಿದ್ದಾರೆ. ಮದುವೆಯಾಗಿ ಇಬ್ಬರು ಮಕ್ಕಳಿದ್ದಾರೆ. ಅಪಘಾತದ ವಿಷಯ ತಿಳಿದ ಕೂಡಲೇ ಬಾಗೇಪಲ್ಲಿ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿ ಪ್ರಕರಣವನ್ನ ದಾಖಲಿಸಿಕೊಂಡು ತನಿಖೆ ನಡೆಸುತ್ತಿದ್ದಾರೆ. ಅರಸೀಕೆರೆಯಲ್ಲಿ ರಸ್ತೆ ಹಾಗೂ ಒಳಚರಂಡಿ ಕಾಮಗಾರಿ ದುರ್ವ್ಯವಸ್ಥೆಯನ್ನ ಸರಿಪಡಿಸಿ ಎಂದು ಬಿಜೆಪಿ ಮುಖಂಡರಾದ ರಮೇಶ್ ನಾಯ್ಡು ಒತ್ತಾಯಿಸಿದ್ದಾರೆ. ಅರಸೀಕೆರೆಯಲ್ಲಿ ರಸ್ತೆ ಹಾಗೂ ಒಳಚರಂಡಿ ದುರ್ವ್ಯವಸ್ಥೆಯ ಕರ್ಮಕಾಂಡ ಬಗೆಹರಿಯಲಾಗದ ಸಮಸ್ಯೆಯಾಗಿ ಕಾಡುತ್ತಿದೆ. ಹೌದು, ವೀಕ್ಷಕರೇ ರಸ್ತೆ ಶಂಕುಸ್ಥಾಪನೆ ಮಾಡಿ ತಿಂಗಳುಗಳೇ ಕಳೆದರೂ ಇನ್ನು ಕಾಮಗಾರಿಯೂ ಪ್ರಾರಂಭವಾಗಿಲ್ಲ. ನಗರದ ಪ್ರಮುಖ ರಸ್ತೆ ಪಿಪಿ ವೃತ್ತದಿಂದ ರೈಲ್ವೆ ಸ್ಟೇಷನ್ ವರೆಗೂ ಕಾಂಕ್ರೀಟ್ ರಸ್ತೆ ಮತ್ತು ಚರಂಡಿ ಕಾಮಗಾರಿ ಪ್ರಾರಂಭವಾಗಿ ಸುಮಾರು 25 ದಿನ ಕಳೆದರೂ ಕಾಮಗಾರಿ ಚಾಲನೆಗೊಂಡಿಲ್ಲ. ಇದೇ ರಸ್ತೆ ವಿಷಯವಾಗಿ ಮೊದಲು ಚರಂಡಿ ಮಾಡಿ ನಂತರ ರಸ್ತೆ ಮಾಡಿ ಎಂದು ಈ ವಾರ್ಡಿನ ಬಿಜೆಪಿ ಮುಖಂಡರಾದ ರಮೇಶ್ ನಾಯ್ಡು ಒತ್ತಾಯ ಮಾಡಿದ್ದರು. ಇದರ ಫಲವಾಗಿ 25 ದಿನಗಳ ಹಿಂದೆ ಚರಂಡಿ ಮಾಡಲು ಅನುಮತಿ ಬಂದು ಚರಂಡಿ ಕಾಮಗಾರಿ ಪ್ರಾರಂಭ ಆಯಿತು. ಆದರೆ ಚರಂಡಿ ಗುತ್ತಿಗೆ ಪಡೆದ ಗುತ್ತಿಗೆದಾರ 2 ದಿನ ಚರಂಡಿ ಮಾಡಲು ಅಂಗಡಿ ಮುಂಗಟ್ಟುಗಳ ಮುಂದೆ ರಸ್ತೆ ಅಗೆದು ಹಾಗೆ ಬಿಟ್ಟು 25 ದಿನ ಕಳೆದರೂ ಚರಂಡಿ ಕಾಮಗಾರಿ ಪ್ರಾರಂಭ ಮಾಡಿಲ್ಲ ಎಂದು ರಮೇಶ್ ನಾಯ್ಡುರವರು ಕ್ಯಾಮರಾ ಮುಂದೆ ಬಂದು ತಿಳಿಸಿದ್ದಾರೆ. ರೈಲ್ವೆ ಸ್ಟೇಷನ್ ರಸ್ತೆ ಮಳೆ ನೀರಿನಿಂದ ಕೂಡಿದ್ದು, ಮಳೆ ನೀರು ಚರಂಡಿಯಲ್ಲಿ ಹೋಗೋಕ್ಕೆ ಜಾಗ ಇಲ್ಲದಲೇ ಮಳೆ ನೀರು ರೈಲ್ವೆ ಸ್ಟೇಷನ್ ರಸ್ತೆಯಲ್ಲಿ ಜಾಸ್ತಿ ನೀರು ನಿಲ್ಲ ಕಾರಣ ನಾನು ಡಿ ಸಿಗೆ ಮತ್ತು ಪ್ರಾದೇಶಿಕ ಆಯುಕ್ತ ಮೈಸೂರಿಗೆ ಪತ್ರ ಬರೆದು ಅಲ್ಲಿಂದ ರೆಕಮೆಂಡ್ ಆಗಿ ಡಿ ಸಿ ಮತ್ತು ನಗರಸಭೆ ಪೌರಾಯುಕ್ತರಿಗೆ ಪತ್ರ ಅಲ್ಲಿಂದ ಬಂದು ಜನರಲ್ ಫಂಡಿಂದ 36 ಲಕ್ಷನೋ 40 ಲಕ್ಷನೋ ಸ್ಯಾಂಕ್ಷನ್ ಆಗಿದೆ. 14 ಫೈನಾನ್ಸಿಂದ ಸ್ಯಾಂಕ್ಷನ್ ಆಗಿ ಚರಂಡಿ ಸ್ಯಾಂಕ್ಷನ್ ಆಗಿದೆ. ಈ ಪ್ರಕಟಣೆ ಮುಖಾಂತರ ಅನಂತಮೂರ್ತಿ ನಾಯ್ಕ ಅನ್ನೋರಿಗೆ ಕಾಂಟ್ರಾಕ್ಟ್ ಆಗಿದೆ. ಇಲ್ಲಿ ಸ್ವಲ್ಪ ಕೆಲಸ ಫಾಸ್ಟಾಗಿ ಆಗಬೇಕಾಯಿತು, ಸ್ವಲ್ಪ ಡಿಲೇ ಆಗ್ತಾಯಿದೆ, ಕೆಲಸ ಕರೆಕ್ಟಾಗಿ ಫಾಸ್ಟಾಗಿ ಕೆಲಸ ಆಗ್ತಾಯಿಲ್ಲ. ಇದನ್ನು ನಾವು ಇಂಜಿನಿಯರ್ಗೂ ಕೂಡ ಸೂಚನೆ ಕೊಟ್ಟಿದ್ದೀವಿ. ಇಲ್ಲಿ ಯಾವುದೇ ಕಾರಣಕ್ಕೂ ಸಾರ್ವಜನಿಕರಿಗೆ ತೊಂದರೆ ಆಗದಂಗೆ ಇಂಜಿನಿಯರು ಮತ್ತು ಅಭ್ಯಂತರರು ಮತ್ತು ಪೌರಾಯುಕ್ತರು ಅವ್ರ ಗಮನ ಈ ಕಡೆಗೆ ಒಂಚೂರು ತೋರಿಸ್ಬೇಕು. ರೈಲ್ವೆ ಸ್ಟೇಷನ್ ರಸ್ತೆ ಆದಷ್ಟು ಜಲ್ದಿ, ರೈಲ್ವೆ ಸ್ಟೇಷನ್ ರಸ್ತೆ ಮತ್ತು ಡ್ರೈನೇಜು ಆದಷ್ಟು ಜಲ್ದಿ ಸಾರ್ವಜನಿಕರಿಗೆ ಅನುಕೂಲ ಆಗೋಕ್ಕೆ ಮುಗಿಸ್ಬೇಕು ಅಂತ ನನ್ನ ಒಂದು ಮನವಿ. ಇದೇ ಸಂದರ್ಭದಲ್ಲಿ ಸ್ಥಳೀಯರಾದ ನಾರಾಯಣರವರು ಮಾತನಾಡಿ, ಈ ರಸ್ತೆಯಲ್ಲಿ ಮಳೆ ಬಂದರೆ ನೀರು ರಸ್ತೆ ಮೇಲೆ ಹರಿಯುತ್ತಿತ್ತು. ಇದನ್ನ ಮನಗೊಂಡು ನಾನು ಡಿಸಿ ಮತ್ತು ಪ್ರಾದೇಶಿಕ ಆಯುಕ್ತರಿಗೆ ಪತ್ರ ಬರೆದು ನಂತರ ಅವರು ಆದೇಶ ಪ್ರಕಾರ ಚರಂಡಿ ಟೆಂಡರ್ ಮಾಡಲಾಯಿತು. ಆದರೆ ರಸ್ತೆ ಬಹಳ ವಿಳಂಬವಾಗಿದ್ದು ಶಾಸಕರು ಮತ್ತು ನಗರಸಭೆ ಆಯುಕ್ತರು ಇದರ ಬಗ್ಗೆ ಗಮನ ಹರಿಸಿ ಆದಷ್ಟು ಬೇಗ ರಸ್ತೆ ಕೆಲಸವನ್ನ ಮುಗಿಸಬೇಕೆಂದು ತಿಳಿಸಿದರು. ಸುಮಾರು 20-25 ದಿನ ಆಯಿತು ರೋಡ್ ಹೊಡೆದು ಮೋರಿಗ ನಾವು ವ್ಯಾಪಾರ ಮಾಡೋರೆಲ್ಲ ಈಗ ಬಾಗಿಲು ಮುಚ್ಕೊಂಡು ಒಳಗಡೆ ಇದ್ದೀವಿ. ಈಗ ವ್ಯಾಪಾರಗಳು ಏನಾಗಬೇಕು, ಇದಾಗಬೇಕು, ವ್ಯವಹಾರಗಳು ಏನಾಗಬೇಕು, ಹೋದ್ರೆ ಮಣ್ಣೆಲ್ಲ ಧೂಳು ಎಬ್ಬರಿಸಿ ಧೂಳೆಲ್ಲ ಅಂಗಡಿ ತುಂಬ ಬರೀ ಧೂಳುಗಳಾಗ್ಬಿಟ್ಟಿದೆ. ಜನಗಳು ಓಡಾಡೋದು ಹೆಂಗೆ ಈ ರೋಡಲ್ಲಿ ಅನ್ನೋದು ಗೊತ್ತಾಗ್ತಾ ಇಲ್ಲ. ಆ ಪರಿಸ್ಥಿತಿ ಆಗ್ಬಿಟ್ಟಿದೆ. ಹೆಂಡತಿ ಮಕ್ಕಳೆಲ್ಲ ಕೈ ಬಾಯಿಗೆ ಬಟ್ಟೆ ಮುಚ್ಕೊಂಡು ಓಡಾಡ್ತಾ ಇದ್ದಾರೆ. ಲೆಟ್ರಿನ್ಗಳೆಲ್ಲ ಓಪನ್ ಆಗಿದ್ದಾವೆ. ಇವೆಲ್ಲ ನೋಡೋರು ಯಾರು, ಇವ್ರು ಯಾರು ಕಂಟ್ರಾಕ್ಟ್ ತಗೊಂಡು ಈ ಪರಿಸ್ಥಿತಿ ತಂದಿದ್ದಾರಲ್ಲ, ಇದು ಯಾವಾಗ ನೀವು ಬಗೆಹರಿಸ್ತೀರಂದ್ರೆ ಹೇಳಿ ನನಗೆ, ಇನ್ನೂ ಎಷ್ಟು ದಿನ ಆಗುತ್ತೆ ಅಂತ ಹೇಳಿ. ಇಲ್ಲ ಇಲ್ಲ ಹೋದ್ರೆ ಬಿಸಿ ಏರಿಯಾದಲ್ಲಿ ವಾರಗಟ್ಟಲೆ ತಿಂಗಳುಗಟ್ಟಲೆ ತೊಗೊಂಡ್ರೆ ಜನಗಳು ಏನಾಗಬೇಕು, ಓನಿ ಯಾವ್ದಾರ ವಿಲೇಜ್ ಆದರೆ ಒಂದು ತಿಂಗಳು 2 ತಿಂಗಳು ಆದರೂ ಇಟ್ಕೊಳ್ಳಿ ನೀವು. ಅರ್ಸಿಕೆರೆ ಮೇನ್ ರೋಡು, ಅರ್ಸಿಕೆರೆಗೆ ರೈಲ್ವೆ ಸ್ಟೇಷನ್ ರೋಡು, ಬಸ್ ಸ್ಟ್ಯಾಂಡ್ ನೋಡು, ಲಕ್ಷಾನುಗಟ್ಟಲೆ ಜನ ಓಡಾಡೋಂಥ ಜಾಗದಲ್ಲಿ ನೀವು ತಿಂಗಳಗಟ್ಟಲೆ ಹಿಂಗೆ ಇಟ್ಕೊಂಬಿಟ್ರೆ ನಾವು ಪರಿಸ್ಥಿತಿ ಏನಾಗಬೇಕು. ನಾವು ಬಂಡವಾಳ ಹಾಕ್ಕೊಂಡು ನಾವು ಬಾಗಿಲು ಮುಚ್ಕೊಂಡು ಒಂದೊಂದು ತಿಂಗಳು ಒಳಗಡೆ ಇಟ್ಕೊಂಡ್ರೆ ನಾವು ಏನಾಗಬೇಕು ಈ ಪರಿಸ್ಥಿತಿ ಇವರಿಗೆ. ಹೆಸರು ನಾರಾಯಣ.
ದೇವನಹಳ್ಳಿಯಲ್ಲಿರುವ ಮಿನಿ ವಿಧಾನಸೌಧದ ಸಭಾಂಗಣದಲ್ಲಿ ಅಂಬಿಕರ ಚೌಡಯ್ಯನವರ ಜಯಂತಿಯನ್ನ ಆಚರಿಸಲಾಯಿತು. ದೇವನಹಳ್ಳಿ ಪಟ್ಟಣದ ಮಿನಿ ವಿಧಾನಸೌಧದ ಸಭಾಂಗಣದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ, ಗಂಗಮತಸ್ಥರ ಸಂಘ, ತಾಲೂಕು ಆಡಳಿತ ವತಿಯಿಂದ ಅಂಬಿಕರ ಚೌಡಯ್ಯನವರ ಜಯಂತ್ಯೋತ್ಸವವನ್ನ ಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸುವ ಮೂಲಕ ಆಚರಿಸಲಾಯಿತು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ನಿಸರ್ಗ ನಾರಾಯಣ ಸ್ವಾಮಿ, ಅಂಬಿಕರ ಚೌಡಯ್ಯನವರು ನೇರ ನುಡಿಯವರಾಗಿದ್ದರು. ಅವರ ಆದರ್ಶಗಳನ್ನ ಇಂದಿನ ಯುವ ಪೀಳಿಗೆ ಮೈಗೂಡಿಸಿಕೊಳ್ಳಬೇಕೆಂದು ತಿಳಿಸಿದರು. ಅವರು ಬಾಳಿದ್ರು ಯಾವ ರೀತಿ, ಅವರ ಜೀವನದಲ್ಲಿ ಅವರ ಆದರ್ಶಗಳನ್ನು ನಾವು ಯಾವ ರೀತಿ ಸರಳವಾಗಿ ತಗೋಬೇಕು ಅನ್ನೋದನ್ನ ಅವ್ರನ್ನ ನೋಡಿ ಕಲಿಬೇಕು ಅನ್ನೋದು ಬಹಳಷ್ಟು ಜನಕ್ಕೆ ತಿಳುವಳಿಕೆ ಇದೆ ಅಂತ ಕಾರ್ಯಕ್ರಮ. ಈ ತಿಳುವಳಿಕೆ ಮಾಡಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಬೇಕು ಅಂತ ಹೇಳಿದ್ರೆ ಅದನ್ನ ಮುಂದಿನ ದಿನಗಳಲ್ಲಿ, ಯಾಕೆ ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯ ಸರ್ಕಾರ ಏನು ಈ ಹಬ್ಬಗಳ ಆಚರಣೆ ಮಾಡೋದಕ್ಕೆ ಯಾವುದೇ ಅನುದಾನ ಕೊಡದೆ ಅಲ್ಲಿ ಏನು ಉತ್ತರ ಕರ್ನಾಟಕದಲ್ಲಿ ನೆರೆ ಪರಿಸ್ಥಿತಿ ನಿರ್ಮಾಣ ಆಗಿರೋದ್ರಿಂದ ಸ್ವಲ್ಪ ಇಲ್ಲಿನ ಹಣವನ್ನು ಅಲ್ಲಿಗೆ ಕಳಿಸ್ಕೊಟ್ಟಿರೋದ್ರಿಂದ ಅವ್ರಿಗೆ ನಾವು ಸಹಕಾರ ಕೊಡಬೇಕು ಅಂತೇಳಿ ನಮ್ಮ ಸಮಾಜದ ಎಲ್ಲ ಮುಖಂಡರುಗಳನ್ನು ಕೇಳಿಕೊಂಡಾಗ, ನಮ್ಮ ತಹಸೀಲ್ದಾರ್ ಅವರ ಸಮ್ಮುಖದಲ್ಲಿ ಪೂರ್ವಭಾವಿ ಸಭೆ ಮಾಡಿದಾಗ ಸರಳವಾಗಿ ಆಚರಿಸೋದಕ್ಕೆ ನಮ್ಮೆಲ್ಲರ ಸಮ್ಮತಿ ಇದೆ, ನಮ್ದೇನು ಅಭ್ಯಂತರ ಇಲ್ಲ. ಆದ್ದರಿಂದ ನೀವು ಈ ಸಾರಿ ಮಾಡಿ ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ತಾಲೂಕು ಮಟ್ಟದಲ್ಲಿ ಒಂದು ಪೆಂಡಲ್ ಹಾಕಿ ನೀವು ಕಾರ್ಯಕ್ರಮವನ್ನು ಮಾಡಬೇಕು, ಎಲ್ಲ ರೀತಿಯ ಸಹಕಾರ ಕೊಡೋದಕ್ಕೆ ನಾನು ಶಾಸಕನಾಗಿರ್ತೀನಿ. ನಂತರ ಮಾತನಾಡಿದ ತಾಲೂಕು ದಂಡಾಧಿಕಾರಿ ಅಜಿತ್ ಕುಮಾರ್ ರೈ, ಪ್ರತಿಯೊಬ್ಬ ಮಹನೀಯರ ಜಯಂತಿಯನ್ನ ಸರ್ಕಾರಿ ಶಾಲೆಗಳಲ್ಲಿ ಮಾಡುವ ಮೂಲಕ ಯುವ ಪೀಳಿಗೆಗೆ ಇವರ ಆದರ್ಶ ತತ್ವ ಸಿದ್ಧಾಂತಗಳನ್ನ ತಿಳಿಸುವ ಪ್ರಯತ್ನ ಮಾಡಬೇಕಿದೆ ಎಂದು ತಿಳಿಸಿದರು. ನಮಗೆ ಏನು ಬಸವಣ್ಣನವರ ಒಂದು ಅನುಭವ ಮಂಟಪ ಇದೆಯೋ, ಅದರ ಏನು ಪಾರ್ಲಿಮೆಂಟ್ ಇತ್ತು ಬಸವಣ್ಣನವರ ಅನುಭವ ಮಂಟಪ, ಅದರ ಒನ್ ಆಫ್ ದ ಮೆಂಬರ್ ಆಗಿ ಅಂಬಿಗರ ಚೌಡಯ್ಯನ ಬಹಳಷ್ಟು ಜ್ಞಾನವನ್ನು ಹಂಚಿಕೊಂಡಂತೂ ವೃತ್ತಿಯಲ್ಲಿ ಅಂಬಿಗರ ವೃತ್ತಿಯಿಂದ ಪ್ರಾರಂಭಿಸಿ ತಮ್ಮ ಒಂದು ಅನುಭವಗಳ ಹಿನ್ನೆಲೆಯಿಂದನೇ ಅವರು ಇಷ್ಟು ಜ್ಞಾನಿಯನ್ನು ಪಡೆಯೋದಕ್ಕೆ ಅವಕಾಶ ಆಯಿತು. ಈ ಜಯಂತಿಗಳನ್ನ ಆಚರಿಸೋ ಈಗಾಗಲೇ ಶಾಸಕರು ತಮ್ಮ ಭಾಷಣದಲ್ಲಿ ಹೇಳಿದ್ರು, ಜಯಂತಿಗಳನ್ನ ಯಾಕಾಗಿ ಆಚರಿಸ್ತೀವಿ ಅಂತಂದ್ರೆ ಅವರ ಆದರ್ಶಗಳನ್ನ ಇವತ್ತು ನಾವು ಮುಂದಿನ ಪೀಳಿಗೆಗೆ ತಿಳಿಸಬೇಕಾಗಿರೋ ಹಿನ್ನೆಲೆಯಲ್ಲಿ. ಬಟ್ ಬಹುಶಃ ಏನಾಗಿದೆ, ವಿದ್ಯಾರ್ಥಿಗಳಿಗೆ ನಾವು ತಿಳಿಸೋ ಇದರಲ್ಲಿ ನಾವು ಸ್ವಲ್ಪ ಎಲ್ಲೋ ರವಿದ್ದೀವಿ ಅಂತ ತಿಳ್ಕೊತೀವಿ. ಯಾಕಂತಂದ್ರೆ ಏನಾಗಿದೆ, ಜಯಂತಿಗಳನ್ನ ಯಾವುದೋ ಮುಖಂಡರನ್ನ ಕರೆಸ್ಕೊಂಡು ಆಚರಣೆ ಮಾಡುವಂಥದ್ದು, ಅದರ ಬದಲಾಗಿ ಕೆಲವೊಂದು ಶಾಲೆಗಳಲ್ಲಿ ಹೋಗಿ ಮುಂದಿನ ದಿನಗಳಲ್ಲಿ ಜಯಂತಿಗಳನ್ನ. ಕಾರ್ಯಕ್ರಮದಲ್ಲಿ ತಾಲೂಕು ಗಂಗಮತಸ್ಥರ ಸಂಘ ಅಧ್ಯಕ್ಷ ರಾಮಾಂಜನಪ್ಪ, ಯುವ ಘಟಕದ ಅಧ್ಯಕ್ಷ ಸತೀಶ್, ಸಮಾಜದ ಮುಖಂಡರಾದ ಮುನಿರಾಜು, ರಾಜಗೋಪಾಲ್ ಮತ್ತಿತರರು ಹಾಜರಿದ್ದರು. ಡಿಸಿ ಶಂಕರ್, ಎಡಿಜಿಟಲ್ ನ್ಯೂಸ್, ದೇವನಹಳ್ಳಿ. ತಿಪಟೂರಿನಲ್ಲಿ ಕಾಲೇಜು ವಿದ್ಯಾರ್ಥಿ ರೈಲಿಗೆ ಸಿಲುಕಿ ಮೃತಪಟ್ಟಿದ್ದಾನೆ. ತಿಪಟೂರಿನಲ್ಲಿ ಕಾಲೇಜು ವಿದ್ಯಾರ್ಥಿಯೊಬ್ಬ ರೈಲಿಗೆ ಸಿಲುಕಿ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ತಿಪಟೂರಿನಲ್ಲಿ ನಡೆದಿದೆ. ತುಮಕೂರು ತಿಪಟೂರು ನಗರದ ಶಿವಕುಮಾರ ಸ್ವಾಮೀಜಿ ವೃತ್ತದ ಬಳಿ ರೈಲಿಗೆ ಸಿಲುಕಿ ವಿದ್ಯಾರ್ಥಿಯೊಬ್ಬ ಸಾವನ್ನಪ್ಪಿದ್ದು ಆತ್ಮಹತ್ಯೆಯ ಶಂಕೆ ವ್ಯಕ್ತವಾಗಿದೆ. ಮೃತ ವಿದ್ಯಾರ್ಥಿ ಬೆಂಗಳೂರು ಮೂಲದ ಮಧು ಆರ್, ಮೃತ ಯುವಕನಾಗಿದ್ದು ಈತ ಕಲ್ಪತರು ಕಾಲೇಜಿನ ವಿದ್ಯಾರ್ಥಿ ಎಂದು ತಿಳಿದುಬಂದಿದೆ. ನಿನ್ನೆ ಸಂಜೆ ವೇಳೆಗೆ ಜೈಪುರ ಎಕ್ಸ್ಪ್ರೆಸ್ ರೈಲು ಹೋಗುತ್ತಿದ್ದಾಗ ಈತ ಅಡ್ಡಗೊಂಡು ಸಾವನ್ನಪ್ಪಿದ್ದಾನೆ ಎನ್ನಲಾಗಿದೆ. ಪ್ರತ್ಯಕ್ಷದರ್ಶಿಗಳ ಪ್ರಕಾರ ಇದು ಅಪಘಾತವಲ್ಲ, ಆತ್ಮಹತ್ಯೆ ಮಾಡಿಕೊಳ್ಳುವ ಉದ್ದೇಶದಿಂದಲೇ ಮಧು ರೈಲಿಗೆ ಅಡ್ಡ ಬಂದಿದ್ದಾನೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಬೆಂಗಳೂರು ಮೂಲದ ಮಧು ತಿಪಟೂರಿನಲ್ಲಿ ಓದುತ್ತಿದ್ದ, ಲವ್ ಫೇಲ್ಯೂರ್ ಆಗಿ ಆತ್ಮಹತ್ಯೆ ಮಾಡಿಕೊಂಡಿರಬಹುದೆಂದು ಜನರು ಮಾತನಾಡಿಕೊಳ್ಳುತ್ತಿದ್ದರು. ಅಪಘಾತದ ರಭಸಕ್ಕೆ ರೋಣಗುಂಡ ಬೇರ್ಪಟ್ಟಿದ್ದೆ. ಈ ಸಂಬಂಧ ಅರಸೀಕೆರೆ ರೈಲ್ವೆ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮಂಜುನಾಥ್ ಹಾಲ್ಕುರಿಗೆ ಎಡಿಷನ್ ನ್ಯೂಸ್. ಹುಳಿಯರಿನಲ್ಲಿ ಸಾರ್ವಜನಿಕರ ಮುಂದೆಯೇ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ಹಾಗೂ ಪೌರ ಕಾರ್ಮಿಕರು ಸಂಬಳಕ್ಕಾಗಿ ಪೈಪೋಟಿಗೆ ಬಿದ್ದಿರುವ ಘಟನೆ ನಡೆದಿದೆ. ಹುಳಿಯಾರಿನಲ್ಲಿ ಸಾರ್ವಜನಿಕರ ಮುಂದೆ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ಹಾಗೂ ಪೌರ ಕಾರ್ಮಿಕರ ಸಂಬಳಕ್ಕಾಗಿ ಬೀದಿಗಿಳಿದು ಜಗಳ ಕಾಡಿದ ಘಟನೆ ನಡೆದಿದೆ. ಹೌದು, ಮಾಸಿಕ ಸಂಬಳಕ್ಕಾಗಿ ಪಟ್ಟಣ ಪಂಚಾಯಿತಿ ಮುಖ್ಯ ಅಧಿಕಾರಿಗಳು ಹಾಗೂ ಪೌರ ಕಾರ್ಮಿಕರು ಕಚೇರಿ ಎದುರಿಗೆ ಸಾರ್ವಜನಿಕರ ಎದುರಿನಲ್ಲಿ ಜಗಳ ಕಾದ ಘಟನೆ ಹುಳಿಯಾರಿನಲ್ಲಿ ನಡೆದಿದೆ. ಕಳೆದ 24 ತಿಂಗಳಲ್ಲಿ 17 ಮಂದಿ ಪೌರ ಕಾರ್ಮಿಕರಿಗೆ ಸಂಬಳ ಕೊಟ್ಟಿಲ್ಲ. ಪರಿಣಾಮ ಜೀವನ ನಿರ್ವಹಣೆ ಕಷ್ಟ ಸಾಧ್ಯವಾಗುತ್ತಿದೆ. ಸಾಲ ಸೂಲ ಮಾಡಿ ಬದುಕು ಸಾಗಿಸುತ್ತಿದ್ದೇವೆ. ನೀವು ಕೇಳಿದ ಎಲ್ಲಾ ದಾಖಲೆಗಳನ್ನು ಈಗಾಗಲೇ ಕೊಟ್ಟಿದ್ದು ಸಂಬಳ ಮಾಡದೆ ಏಕೆ ಸತಾಯಿಸುತ್ತಿದ್ದೀರಿ ಎಂದು ಏರಿದ ಧ್ವನಿಯಲ್ಲಿ ಕಚೇರಿ ಎದುರಿಗೆ ಪೌರ ಕಾರ್ಮಿಕರು ಅಧಿಕಾರಿಗಳನ್ನ ಪ್ರಶ್ನಿಸಿದರು.
ನಮ್ಮ ರಾಘವೇಂದ್ರ ನಮ್ಮ ನೌಕರ ಅಧ್ಯಕ್ಷ ನನಗೂ ಅಧ್ಯಕ್ಷ ಇವನು ಎಣ್ಣೆ ಹಾಕೊಂಡ್ ಬಂದು ಇದೇ ತರ ಪ್ರತಿ ಸರಿ ಮಾಡ್ತಾ ಇದ್ದಾನೆ ಅದೇನು ಆಕ್ಷನ್ ತಗೋಬೇಕ ಡಿ ಸಿ ಜಿಲ್ಲಾಧಿಕಾರಿ ನಮ್ ಸಾಹೇಬ್ರೆ ನಮಗೆ ಆಕ್ಷನ್ ತಳ್ಳಿ ಅವರೇ ನಮಗೆ ಡ್ರಾಯಿಂಗ್ ಹಾಕ್ಸೋರು ಅವರೇ ತಳ್ಳಿ ನಮ್ ಮೇಲೆ ಆಕ್ಷನ್ ಫಸ್ಟ್ ಸಂಬಳ ಕೊಡ್ತೀರಿ ನಮಗೆ ಐತೇನ್ರಿ ಸಾರ್ವಜನಿಕರದ ಆದೇಶಕ್ಕೆ ನಾವು ಧಿಕ್ಕಾರ ಮಾಡಲ್ಲ ಸರ್ಕಾರದ ಆದೇಶಕ್ಕೆ ನಾವು ಕೇಳ್ತದ ಹೊಟ್ಟೆಪಾಡಿಗೆ ನಾವು ಹೊಟ್ಟೆಪಾಡಿ ಕೇಳ್ತಿರೋದು ಇದರಿಂದ ಆಕ್ರೋಶಗೊಂಡ ಮುಖ್ಯ ಅಧಿಕಾರಿಗಳು ನನಗೂ ಸಂಬಳವಾಗಿಲ್ಲ ನಿಮಗೆ ಸಂಬಳ ಮಾಡಿದಾಗಲೇ ನನಗೂ ಸಂಬಳ ಆಗೋದು ನನ್ನ ಎದುರು ಕೂಗಾಡೋದು ಬಿಟ್ಟು ಟ್ರೆಜರಿ ಡಿಪಾರ್ಟ್ಮೆಂಟ್ಗೆ ಹೋಗಿ ಅಲ್ಲಿನ ಅಧಿಕಾರಿಗಳ ಎದುರು ಕೂಗಾಡಿ ಪೌರಾಡಳಿತ ನಿರ್ದೇಶನಾಲಯದಿಂದ ಪತ್ರ ಹೋಗಿ 3 ತಿಂಗಳಾಗಿದ್ದರೂ ಅವರು ಪಟ್ಟಣ ಪಂಚಾಯತಿ ಅಕೌಂಟೆಂಟ್ ತೆರೆದಿಲ್ಲ ಅವರು ಅಕೌಂಟೆಂಟ್ ತೆರೆದ ನಂತರ ಸರ್ಕಾರದಿಂದ ಸಂಬಳ ಬಂದು ಬೀಳುತ್ತದೆ ಆಗ ನಾನು ಸಂಬಳ ಮಾಡೋದು ಎಂದು ರೇಗಿಸಿದರು ಇದರಿಂದ ಮತ್ತಷ್ಟು ಸಿಟ್ಟಿಗೆದ್ದ ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿ ಮಂಜುನಾಥ್ ಅವರು ಕೆಲಸ ಮಾಡದೆ ಕೆಲಸದ ಸಮಯದಲ್ಲಿ ಅಧಿಕಾರಿಗಳೊಂದಿಗೆ ವಾಗ್ವಾದಕ್ಕೆ ಇಳಿದಿರುವುದು ಹಾಗೂ ಕುಡಿದು ಬಂದು ದೌರ್ಜನ್ಯ ಮಾಡುತ್ತಿರುವ ನಿಮ್ಮ ಮೇಲೆ ಕ್ರಮಕ್ಕೆ ಮೇಲಾಧಿಕಾರಿಗಳಿಗೆ ಪತ್ರ ಬರೆಯುವುದಾಗಿ ಬೆದರಿಸಿದರು ಅಧ್ಯಕ್ಷ ನನಗೆ ಮಾಡಿಸ್ಬೋದು ಇವನಿಗೆ ಆಗ್ತಾ ಇಲ್ಲ ನಿರ್ವಹಣೆ ಹೋಗ್ತಾನೆ ರಿಪೋರ್ಟಿಂಗ್ ಬ್ಯೂರೋ ಕಿರಣ್ ಡಿಜಿಟಲ್ ಹುಳಿಯರು ಚಿಂತಾಮಣಿಯಲ್ಲಿ ಪದವಿ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ವಿತರಿಸುವ ಎಐಡಿಎಸ್ಒ ಸಂಘಟನೆಯ 100 ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದರು ಚಿಂತಾಮಣಿಯಲ್ಲಿ ಪದವಿ ವಿದ್ಯಾರ್ಥಿಗಳಿಗೆ ಉಚಿತ ಲ್ಯಾಪ್ಟಾಪ್ ವಿತರಿಸಬೇಕೆಂದು ಒತ್ತಾಯಿಸಿ ಎಐಡಿಎಸ್ಒ ಸಂಘಟನೆಯ 100 ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದರು ನಗರದ ತಾಲೂಕು ಕಚೇರಿ ಮುಂಭಾಗ ಆಲ್ ಇಂಡಿಯಾ ಸ್ಟೂಡೆಂಟ್ಸ್ ಆರ್ಗನೈಸೇಷನ್ ಸಂಘಟನೆ ನೇತೃತ್ವದಲ್ಲಿ 100 ಸರ್ಕಾರಿ ಕಾಲೇಜು ವಿದ್ಯಾರ್ಥಿಗಳು ಉಚಿತ ಲ್ಯಾಪ್ಟಾಪ್ ವಿತರಿಸಬೇಕೆಂದು ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ಉಪತಹಶೀಲ್ದಾರ್ ಅವರಿಗೆ ಮನವಿಯನ್ನ ಸಲ್ಲಿಸಿದರು ಉಚಿತ ಲ್ಯಾಪ್ಟಾಪ್ ನೀಡಲೇಬೇಕು ನೀಡಲೇಬೇಕು ಅಂತಾರೆ ಇದೇ ಸಂದರ್ಭದಲ್ಲಿ ಸಂಘಟನೆಯ ರಾಜ್ಯ ಕಾರ್ಯಕಾರಿಣಿ ಸದಸ್ಯ ಸೀತಾರಾಮ್ ಮಾತನಾಡಿ ಬಿಎ ಬಿಕಾಂ ಬಿಸಿಎ ಬಿಬಿಎ ಹಾಗೂ ಬಿಎಸ್ಸಿ ಸರ್ಕಾರಿ ಕಾಲೇಜಿನ ವಿದ್ಯಾಭ್ಯಾಸ ಮಾಡುವ ಎಲ್ಲಾ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕವಾಗಿ ಮುಂದುವರಿಯಲು ಸರ್ಕಾರ ಉಚಿತ ಲ್ಯಾಪ್ಟಾಪ್ ನೀಡಬೇಕೆಂದು ಒತ್ತಾಯಿಸಿದರು ವಿದ್ಯಾರ್ಥಿಗಳು ಪದವಿ ಮುಗಿದ ಕೇವಲ 2-3 ತಿಂಗಳಲ್ಲಿ ಉನ್ನತ ವ್ಯಾಸಂಗಕ್ಕೆ ತೆರಳುವವರಿಗೆ ಅನುಕೂಲವಾಗುತ್ತದೆ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ವಿತರಿಸುವಲ್ಲಿ ಸರ್ಕಾರ ತಾರತಮ್ಯ ಎಸಗುತ್ತಿದೆ ಎಂದು ಮನವಿ ಸಲ್ಲಿಸಿ ತೆರಳಿದರು ಜಿಲ್ಲಾ ಸಂಚಾರಕ ಹಯ್ಯಳಪ್ಪ ತಾಲೂಕು ಸಮಿತಿ ಮುಖಂಡರಾದ ಶ್ರೀಕಾಂತ್ ಶ್ರೀನಾಥ್ ಪ್ರಮೋದ್ ಮೋಹನ್ ಇತರರು ಇದ್ದರು ವೆಂಕಟ ಚಲಪತಿ ಇಡಿಜಿಟಲ್ ನ್ಯೂಸ್ ಚಿಂತಾಮಣಿ ಚಿಕ್ಕನಾಯಕನಹಳ್ಳಿ ಪಟ್ಟಣದ ತ್ರಿಸ್ತಾ ಕಿಡ್ ಶಾಲೆಯಲ್ಲಿ ಮಕ್ಕಳಿಂದ ವಸ್ತು ಪ್ರದರ್ಶನ ಏರ್ಪಡಿಸಲಾಗಿತ್ತು ಚಿಕ್ಕನಾಯಕನಹಳ್ಳಿ ಪಟ್ಟಣದ ತ್ರಿಸ್ತಾ ಕಿಡ್ಸ್ ಶಾಲೆಯಲ್ಲಿ ಮಕ್ಕಳಿಂದ ವಸ್ತು ಪ್ರದರ್ಶನವನ್ನು ಏರ್ಪಡಿಸಲಾಗಿತ್ತು ಕಾರ್ಯಕ್ರಮವನ್ನು ಸಬ್ ಇನ್ಸ್ಪೆಕ್ಟರ್ ಶ್ರೀಕಾಂತ್ ರವರು ಉದ್ಘಾಟನೆ ಮಾಡಿದರು ವಸ್ತು ಪ್ರದರ್ಶನದಲ್ಲಿ ವಿದ್ಯಾರ್ಥಿಗಳು ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಹಾಗೂ ಇತರ ವಿಷಯಗಳಿಗೆ ಸಂಬಂಧಿಸಿದ ಮಾಡೆಲ್ಗಳನ್ನು ಇರಿಸಲಾಗಿತ್ತು ಹಲವಾರು ಜನ ಸಾರ್ವಜನಿಕರು ಹಾಗೂ ಪೋಷಕರು ವಸ್ತು ಪ್ರದರ್ಶನದಲ್ಲಿ ಭಾಗವಹಿಸಿ ಹರ್ಷ ವ್ಯಕ್ತಪಡಿಸಿದರು ಇದೇ ಸಂದರ್ಭದಲ್ಲಿ ಸಬ್ ಇನ್ಸ್ಪೆಕ್ಟರ್ ಶ್ರೀಕಾಂತ್ ಮಾತನಾಡಿ ವಿದ್ಯಾರ್ಥಿಗಳು ಚುರುಕಿನಿಂದ ವಸ್ತು ಪ್ರದರ್ಶನದಲ್ಲಿ ಭಾಗವಹಿಸಿರುವುದು ಸಂತೋಷದ ವಿಷಯ ಇವರು
ಸಣ್ಣ ಮಕ್ಕಳಾದರೂ ಸಹ ಲವಲವಿಕೆಯಿಂದ ಶಿಕ್ಷಕರು ಕಲಿಸಿಕೊಟ್ಟ ವಿಷಯವನ್ನು ಉತ್ಸಾಹದಿಂದ ವ್ಯಕ್ತಪಡಿಸುತ್ತಿದ್ದಾರೆ ಎಂದು ತಿಳಿಸಿದರು. ಆ್ಯನ್ಯುವಲ್ ಎಕ್ಸಿಬಿಷನ್ ಸಂಬಂಧ ಇವತ್ತು ಹಾಜರಾಗಿದ್ವಿ. ಮಕ್ಕಳು ತುಂಬ ಚಟುವಟಿಕೆಯಿಂದ ಭಾಗವಹಿಸಿದ್ರು, ಮತ್ತು ಶಾಲಾ ಟೀಚರ್ಸ್ದು ತುಂಬ ಎಫರ್ಟ್ಸ್ ಇದೆ, ಮತ್ತು ಮಕ್ಕಳು ಅಷ್ಟೇ ಅಡ್ವಾನ್ಸ್ ಆಗಿ ಎಲ್ಲ ಕಲ್ತ್ಕೊಳ್ತಾ ಇದ್ದಾರೆ. ಇದೇನಿದು ಪ್ರಿಂಟೌಟ್ ಕ್ಲಾಸಸ್ ಕೂಡ ನೋಡಿದೆ ನಾನು. ಮತ್ತು ಈಗ ಮಾತಾಡಿದಂಗೆ ಅದು ಎಲ್ಲೂ ಕೂಡ ಈಗ ಸರೌಂಡಿಂಗಲ್ಲಿ ಎಲ್ಲೂ ಕೂಡ ಅದು ಇಲ್ಲ. ಇದರಿಂದ ಮಕ್ಕಳಿಗೆ ತುಂಬ ಲೈವ್ ಆಗಿ ಅವರು ಕಲ್ತ್ಕೊಳ್ತಕ್ಕಂಥ ಅವಕಾಶ ಸಿಗುತ್ತೆ. ಎಲ್ಲ ಮನೆಯಲ್ಲೂ ಅವರು ಎಲ್ಲವುದನ್ನು ಅವರು ಕಲೀಲಿಕ್ಕೆ ಆಗೋದಿಲ್ಲ. ಈಗ ಇಲ್ಲಿ ಅದೇ ಫಾರ್ಮ್ ಮತ್ತು ಫಾರ್ಮ್ ಅನಿಮಲ್ಸ್ ಇನ್ಸೆಕ್ಟ್ಸ್ಗಳಿರ್ಬೋದು ಅದೆಲ್ಲವನ್ನು ಏನನ್ನು ಲೈವ್ ಆಗಿ ಮಾಡಿ ತೋರಿಸ್ತಾ ಇದ್ದೀನಿ. ಶಾಲೆಯ ಕಾರ್ಯದರ್ಶಿ ಕೋಮಲ ಮಾತನಾಡಿ, ನಮ್ಮ ಶಾಲೆಯಲ್ಲಿ ಗುಣಮಟ್ಟದ ಶಿಕ್ಷಣಕ್ಕೆ ಒತ್ತು ನೀಡುತ್ತಿದ್ದು ಪ್ಲಿಂಟೋ ಕ್ಲಾಸ್ ಮೂಲಕ ಮಕ್ಕಳಿಗೆ ಶಿಕ್ಷಣವನ್ನು ಹೇಳಿಕೊಡಲಾಗುತ್ತಿದೆ. ವಿದ್ಯಾಭ್ಯಾಸಕ್ಕೆ ಸಂಬಂಧಿಸಿದಂತೆ ವಿವಿಧ ಸ್ಪರ್ಧೆ ಹಾಗೂ ಆಟಗಳ ಮೂಲಕ ಮಕ್ಕಳಿಗೆ ವಿಷಯವನ್ನು ತಿಳಿಸಲಾಗುತ್ತಿದೆ ಎಂದರು. ಈ ಸಂದರ್ಭದಲ್ಲಿ ಮಾತೃಶ್ರೀ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಸಂಸ್ಥೆಯ ಅಧ್ಯಕ್ಷರು ಶ್ರೀ ಕರಿಯಾ ನಾಯಕ್, ನಿವೃತ್ತ ಅಸಿಸ್ಟೆಂಟ್ ಕಂಟ್ರೋಲರ್, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಲೋಹಿತ್ ಬಾಯಿ, ಶಿಕ್ಷಕರಾದ ಸುಜಾತಾ ದೇವಿಕಾ, ಪ್ರಿಯಾ ಇದ್ದರು. ಚಿಂತಾಮಣಿಯಲ್ಲಿ ಖಾಸಗಿ ಡೈರಿಗಳನ್ನ ನಿಯಂತ್ರಿಸುವ ಸಮಾಲೋಚನೆ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು. ಚಿಂತಾಮಣಿ ನಗರದ ಕೋಚಿಮೂಲ್ ಶಿಬಿರದ ಸಭಾಂಗಣದಲ್ಲಿ ಖಾಸಗಿ ಡೈರಿಗಳ ನಿಯಂತ್ರಿಸುವ ಸಮಾಲೋಚನೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಕೋಚಿಮೂಲ್ ನಿರ್ದೇಶಕ ಅಶೋಕ್ ನಾರಾಯಣ ಬಾಬು, ಆಹಾರ ಭದ್ರತಾ ಸುರಕ್ಷಾ ಕಾಯ್ದೆ ಅಧಿಕಾರಿಗಳು ಖಾಸಗಿ ಡೈರಿಗಳ ವಿರುದ್ಧ ಕ್ರಮ ಕೈಗೊಂಡು ಹಾಲು ಉತ್ಪಾದಕರ ಸಹಕಾರ ಸಂಘಗಳನ್ನ ಹಾಗೂ ಸಹಕಾರಿ ವ್ಯವಸ್ಥೆ ಉಳಿಸಲು ಸಹಕಾರ ನೀಡಬೇಕೆಂದು ಆಗ್ರಹ ಪಡಿಸಿದರು. ಬೃಹತ್ತಾಕಾರವಾಗಿ ಬೆಳೆದಿರ್ತಕ್ಕಂಥ ಈ ಒಂದು ಸಂಸ್ಥೆ ಕಾರಣಾಂತರದಿಂದ ಕೆಲವು ಖಾಸಗಿಯರ ಹಿತಾಸಕ್ತಿಯಿಂದ ಮೂಲತವಾಗಿ ಹಾಲು ಉತ್ಪಾದನೆ ಮಾಡ್ತಕ್ಕಂಥ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಉತ್ಪಾದಕರ ಹಿತವನ್ನು ಕಾಪಾಡುವಲ್ಲಿ ನಾವು ನೀವೆಲ್ಲರೂ ಸೇರಿ ಶ್ರಮಿಸಬೇಕಾಗಿದೆ. ಇಲ್ಲಿವರೆಗೆ ಉತ್ಪಾದಕರಿಗೆ ಕೇವಲ ಹಾಲು ಉತ್ಪಾದಕರ ಸಹಕಾರ ಸಂಘ ಒಂದು ಅವರಿಗೆ ಆಧಾರವಾಗಿತ್ತು. ನಂತರ ದಿನಗಳಲ್ಲಿ ಒಂದು ಬೆಳೆದಾದ ಮೇಲೆ ಸಂಸ್ಥೆ ಬೆಳೆದಾದ ಮೇಲೆ ಕೆಲವರು ಖಾಸಗೀಕರಣದಿಂದಾಗಿ ಕೆಲವರು ಖಾಸಗಿಯವರು ಈ ಹಾಲು ಶೇಖರಣೆ ಸಂಬಂಧಪಟ್ಟಂತೆ ಅವರು ಲಾಭದಾಯಕವಾಗಿ ಮಾಡ್ಕೋಬೇಕು ಅಂತಕ್ಕಂಥದ್ದು. ಜನಪ್ರತಿನಿಧಿಗಳು ಸಹಕಾರ ಸಂಘಗಳ ಅಧ್ಯಕ್ಷರ ಸಭೆಯಲ್ಲಿ ಕೋಚಿಮೂಲ್ ಪ್ರತಿದಿನ 100,00,000 ಲೀಟರ್ ಹಾಲು ಸಂಗ್ರಹಣೆಯಾಗುತ್ತಿತ್ತು. ಖಾಸಗಿ ಡೈರಿಗಳ ಹಾವಳಿಯಿಂದ ಕಳೆದ 2-3 ತಿಂಗಳಿನಿಂದ 8.5 ಲಕ್ಷ ಲೀಟರ್ಗೆ ಇಳಿದಿದೆ. ಸಹಕಾರಿಗಳು, ಸಹಕಾರ ಸಂಘಗಳ ಅಧ್ಯಕ್ಷರು, ಚುನಾಯಿತ ಪ್ರತಿನಿಧಿಗಳು ಎಚ್ಚೆತ್ತುಕೊಂಡು ಸೂಕ್ತ ಮುಂಜಾಗ್ರತೆ ವಹಿಸದಿದ್ದರೆ ಸಹಕಾರಿ ವ್ಯವಸ್ಥೆಯೇ ಹಾಳಾಗುತ್ತದೆ ಎಂದು ತಿಳಿಸಿದರು. ಈಗ ಕಾಸಿ ಕಾಳು ಆಂಧ್ರದವ್ರು ಬಂದು ಇಲ್ಲಿ ಹಾಲು ತಗೊಂಡು ಹೋಗ್ತಾ ಇದೆ ಅಂದ್ರೆ ನಾವು ಸುಮ್ಮನೆ ಕೂತೀವಿ. ಇದಕ್ಕೊಂದು ಪರಿಹಾರ ಸರ್ಕಾರ ಮಟ್ಟದಲ್ಲೇ ಕಂಡುಹಿಡ್ಕೊಳ್ಬೋದು. ಅದ್ರ ಜೊತೆಗೆ ನಾವು ಇರ್ತೀವಿ, ಬೇಕಾದ್ರೆ ಎಷ್ಟು ಬೇಕಾದ್ರೆ ಧರಣಿ ಮಾಡಿ ನಿಲ್ಲಿಸೋಣ. ಈಗ ಏನಾಗಿದೆ ಅಂದ್ರೆ ಈಗ ಒಂದು ಮರಳು ಹೊಡಿತಾ ಇದ್ರೆ ಅದಕ್ಕೊಂದು ನೀತಿ ಇದೆ. ಇದೇ ಸಂದರ್ಭದಲ್ಲಿ ಕೋಚಿಮೂಲ್ ವ್ಯವಸ್ಥಾಪಕ ಡಾಕ್ಟರ್ ಸುನೀತ್, ಜಿಲ್ಲಾ ಪಂಚಾಯತಿ ಸದಸ್ಯ ಸ್ಕೂಲ್ ಸುಬ್ಬಾರೆಡ್ಡಿ, ಶಿವಣ್ಣ, ಪವಿತ್ರ, ಚಂದ್ರಶೇಖರ್, ತಾಲೂಕು ಪಂಚಾಯತಿ ಅಧ್ಯಕ್ಷೆ ಕವಿತಾ ಮಂಜುನಾಥ್, ಉಪಾಧ್ಯಕ್ಷರಾದ ನಾರಾಯಣ ಸ್ವಾಮಿ ಉಪಸ್ಥಿತರಿದ್ದರು. ವೈಖರಿ ಚಲಪತಿ, ಎ ಡಿಜಿಟಲ್ ನ್ಯೂಸ್, ಚಿಂತಾಮಣಿ. ಚಿಂತಾಮಣಿಯಲ್ಲಿ ವಿದ್ಯಾರ್ಥಿಗಳ ನಿಲಯಕ್ಕೆ ಕಂದಾಯ ಇಲಾಖೆಯ ಅಧಿಕಾರಿಗಳು ಸರ್ವೆ ಮಾಡಿ ಸ್ಥಳವನ್ನು ಗುರುತಿಸಿದ್ದಾರೆ. 2 ಕೋಟಿ ರೂ ವೆಚ್ಚದಲ್ಲಿ ನಿರ್ಮಾಣವಾಗಲಿರುವ ಹಿಂದುಳಿದ ವರ್ಗಗಳ ಮೆಟ್ರಿಕ್ ನಂತರದ ವಿದ್ಯಾರ್ಥಿಗಳ ನಿಲಯಕ್ಕೆ ಚಿಂತಾಮಣಿ ತಾಲೂಕಿನ ಕಾಗತಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಭೈರನಹಳ್ಳಿ ಗ್ರಾಮದ ಸರ್ವೆ ನಂಬರ್ 14 ಕಂದಾಯ ಇಲಾಖೆಯ ಅಧಿಕಾರಿಗಳು ಭೂ ಸರ್ವೆ ಮಾಡಿ ಸ್ಥಳವನ್ನ ಗುರುತಿಸಿದರು. ಗ್ರಾಮದ ಸರ್ವೆ ನಂಬರ್ 14 ಕಂದಾಯ ಇಲಾಖೆಯ ಅಧಿಕಾರಿಗಳು 2 ಎಕರೆ 11 ಗುಂಟೆ ಸರ್ಕಾರಿ ಜಮೀನನ್ನ ಗುರುತಿಸಿದಲ್ಲದೆ ಕಟ್ಟಡ ನಿರ್ಮಾಣ ಪ್ರಕ್ರಿಯೆಗೆ ಸಂಬಂಧಿಸಿದಂತೆ ಮುಂದಿನ ಕ್ರಮ ವಹಿಸುವಂತೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಜವಾಬ್ದಾರಿಗೆ ನೀಡಿದರು. ಈ ವೇಳೆ ಕಂದಾಯ ವೃತ್ತ ನಿರೀಕ್ಷಕ ಮೋಹನ್ ಕುಮಾರ್ ಮಾತನಾಡಿ, ಸದರಿ ಸಾಲದಲ್ಲಿ ಬಿಸಿಎಂ ವಿದ್ಯಾರ್ಥಿ ನಿಲಯ ನಿರ್ಮಾಣ ಭೂಮಿ ಗುರುತಿಸಿಕೊಡುವಂತೆ ಜಿಲ್ಲಾಧಿಕಾರಿಗಳು ಆದೇಶ ಮಾಡಿದ ಹಿನ್ನೆಲೆ ಎಂದು ಸರ್ವೆ ಮಾಡಿದ್ದು, ಸರ್ವೆ ನಂಬರ್ 14 2 ಎಕರೆ 11 ಗುಂಟೆ ಸರ್ಕಾರಿ ಜಮೀನಿದ್ದು ಸದರಿ ಸ್ಥಳವನ್ನು ವಿದ್ಯಾರ್ಥಿ ನಿಲಯ ನಿರ್ಮಾಣಕ್ಕೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಗೆ ಒಪ್ಪಿಸಲಾಗಿದೆ ಎಂದರು. ಬೈರೆಡ್ಡಿ ಗ್ರಾಮದ ಸರ್ವೆ ನಂಬರ್ 14 2 ಎಕರೆ 11 ಗುಂಟೆ ಸರ್ಕಾರಿ ಖರಾಬ್ ಜಮೀನಿತ್ತು. ಈ ಜಮೀನ ಈಗಾಗಲೇ DCM ಹಾಸ್ಪಿಟ್ಲಿಗೆ ನಾವು ಮಾನ್ಯ ಜಿಲ್ಲಾಧಿಕಾರಿಗಳು ಮಂಜೂರು ಮಾಡಿರ್ತಾರೆ. ಇದರಂತೆ ಈ ಜಮೀನು ಕೃಷಿ ಇಲಾಖೆಯವರು, ರೇಷ್ಮೆ ಇಲಾಖೆಯವರು ಇದನ್ನು ಅವರ ಕೃಷಿ ಇಲಾಖೆಯವರು ಹ್ಯಾಂಡ್ ಓವರಲ್ಲಿ ಇರ್ತದೆ.
ಅದನ್ನು ಇವತ್ತು ಬಿಡಿಸ್ಕೊಟ್ಟಿರ್ತೀವಿ, ಅವ್ರ ಹಸ್ತಾಂತರ ಕೊಟ್ಟಿದ್ದೀವಿ. ಇಷ್ಟು 2 ಎಕರೆ 11 ಗುಂಟೆ. ಇದೇ ಜಮೀನಿನಲ್ಲಿ ಗ್ರಾಮ ಪಂಚಾಯತಿಯ ಕೆಲ ಸದಸ್ಯರು ಅಕ್ರಮವಾಗಿ ಸರ್ಕಾರಿ ಜಮೀನಿನ ನಿವೇಶನಗಳನ್ನ ಮಾಡಿಕೊಂಡು 1/4 ಎಕರೆಯಷ್ಟು ಜಮೀನನ್ನ ಒತ್ತುವರಿ ಮಾಡಿಕೊಂಡಿದ್ದರೆಂದು ಕೆಲ ಮುಖಂಡರು ದೂರಿದರು. ಇಲಾಖೆ ಅಧಿಕಾರಿ ವೆಂಕಟರಮಣಪ್ಪ ಸೇರಿದಂತೆ ಕಾಗತಿ ಗ್ರಾಮದ ಹಲವಾರು ಮುಖಂಡರು ಈ ವೇಳೆ ಹಾಜರಿದ್ದರು. ವೆಂಕಟ ಚಲಪತಿ, ಡಿಜಿಟಲ್ ನ್ಯೂಸ್, ಚಿಕ್ಕಬಳ್ಳಾಪುರ. ಶ್ರೀನಿವಾಸಪುರದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಅಂಬಿಕರಾವ್ ಚೌಡಯ್ಯ ಜಯಂತಿಯನ್ನ ಆಚರಿಸಲಾಯಿತು. ಶ್ರೀನಿವಾಸಪುರ ಪಟ್ಟಣದ ವಾಸವಿ ಕಲ್ಯಾಣ ಮಂಟಪದಲ್ಲಿ ಶ್ರೀ ನಿಜಶರಣ ಅಂಬಿಕರಾವ್ ಚೌಡಯ್ಯನವರ ಜಯಂತಿಯನ್ನ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಪ್ರಥಮ ಪಿಯುಸಿ ಹಾಗೂ ದ್ವಿತೀಯ ಪಿಯುಸಿ ಫಲಿತಾಂಶದಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಪ್ರಶಂಸನಾ ಪತ್ರವನ್ನ ನೀಡುವ ಮೂಲಕ ಅಭಿನಂದಿಸಿದರು. ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾತನಾಡಿದ ಪುರಸಭಾ ಅಧಿಕಾರಿ ಮೋಹನ್, ಶ್ರೀ ಅಂಬಿಕರಾವ್ ಚೌಡಯ್ಯನವರು 12ನೇ ಶತಮಾನದವರು ಹಾಗೂ ಇವರು ಪ್ರಜೆಗಳನ್ನ ದಡದಿಂದ ದಡಕ್ಕೆ ಸೇರಿಸುವ ವೃತ್ತಿಯಲ್ಲಿದ್ದರು. ಹೀಗೆ ತಮ್ಮ ವೃತ್ತಿಯನ್ನ ಸಾಗಿಸುತ್ತಾ ತಮ್ಮ ಜೀವನದಲ್ಲಿ ದಿನನಿತ್ಯ ನಡೆಯುವ ಸನ್ನಿವೇಶಗಳನ್ನ ಅದ್ಭುತವಾದ ವಚನಗಳ ರೂಪದಲ್ಲಿ ಜನಸಾಮಾನ್ಯರ ಮನಸ್ಸು ಮುಟ್ಟುವಂತೆ ಹೇಳುತ್ತಿದ್ದರು ಹಾಗೂ ಇವರು ಎಲ್ಲರನ್ನ ಸಮಾನವಾಗಿ ಕಾಣುವ ಮನೋಭಾವವನ್ನ ಅವಲಂಬಿಸಿಕೊಂಡಿದ್ದರು ಎಂದು ತಿಳಿಸಿದರು. ಇವರ ತಂದೆಯವರು ದುರ್ಗಾಕ್ಷಮ್ಮ ಅಂತ ಮತ್ತು ತಾಯಿ ಪಪ್ಪನಾ ದೇವಿ ಅಂತ. ಸೊ ಇವರ ಮುದ್ದೆ ಅಂತ ಇವರ ಹೆಸರಿನಿಂದ ಅಂಬಿಕರಾವ್ ಚೌಡಯ್ಯವರು ದೋಣಿಯಲ್ಲಿ ಒಂದು ಊರಿನಿಂದ ಇನ್ನೊಂದು ಕಡೆ ಹೋಗೋದಕ್ಕೆ ಜನರನ್ನು ಒಂದು ದಡ ಒಂದು ದಡದಿಂದ ಇನ್ನೊಂದು ದಡಕ್ಕೆ ಸೇರಿಸ್ತಾ ಇದ್ರು. ಸೊ ಜನರನ್ನು ಸೇರಿಸುತ್ತಾ ಒಂದು ದಡದಿಂದ ಇನ್ನೊಂದು ದಡಕ್ಕೆ ಅವರಲ್ಲಿರುವಂತಹ ತುಂಬ ಸರಳವಾದಂತಹ ವಚನಗಳ ಗುಂಪು ಅಂತ ಜನರನ್ನು ತುಂಬ ಪ್ರಭಾವಿಸುವುದಾಗಿ ಮಾಡ್ತಾ ಇದ್ರು. ಅದೇ ಈಗ ಅವರ ಏನು ಬದುಕಿನ ಜೀವನ ಶೈಲಿಯಲ್ಲಿ ಅವರ ವಚನಗಳ ಮುಖಾಂತರ ನೇರ ನುಡಿಯಾಗಿ ತುಂಬ ಅರ್ಥಗಳ ಗರ್ಭಿತವಾಗಿ ಅವರಿಗೆ ಮನಸ್ಸು ಹೋಗೋ ಥರ ಆ ಜನಕ್ಕೆ ಅವ್ರನ್ನ ತಿಳಿಸ್ತಾ ಇದ್ದರು. ಇವರು ಅತ್ಯಂತ ಏನು ಅಂದಿನ ಸಮಾಜದಲ್ಲಿ ಸೊ ಮೇಲ್ಜಾತಿ ಮತ್ತು ಕೆಳಜಾತಿ ಅನ್ನೋ ಒಂದು ತಾರತಮ್ಯಗಳಿತ್ತು. ಇವರು ಅತ್ಯಂತ ಹಿಂದುಳಿದ ವರ್ಗಗಳಿಂದ ಜನಿಸಿದಂತಹ ಅಂಬಿಕರಾವ್ ಚೌಡಯ್ಯವರು ಅದು ಯಾವುದೂ ಚಾಡದೆ ಮೇಲ್ವರ್ಗದ ಇರ್ಬೋದು ಅಥವಾ ದೀನ ದಲಿತರು ಇರ್ಬೋದು ಎಲ್ಲರೂ ಸಮಾನತೆಯಿಂದ ಇರಬೇಕು ಮತ್ತು ಯಾವುದೇ ಕೆಲಸ ಮಾಡಿದ್ರು ಸಮಾನತೆಯಿಂದ ಇರಬೇಕು ಅದಕ್ಕೆ ಗೌರವ ಕೊಡಬೇಕು. ಕಾರ್ಯಕ್ರಮದಲ್ಲಿ ತಾಲೂಕು ದಂಡಾಧಿಕಾರಿಗಳಾದ ಶ್ರೀಮತಿ ಸುಜಾತಾ, ಪುರಸಭಾ ಅಧಿಕಾರಿ ಮೋಹನ್, ಬೆಸ್ತ ಸಂಘದ ಅಧ್ಯಕ್ಷ ಕೋಟೇಶ್, ಬಿಇಒ ಉಮಾದೇವಿ, ರವೀಂದ್ರಗೌಡ, ತಾಲೂಕಿನ ಬೆಸ್ತ ಕುಲ ಬಾಂಧವರು ಭಾಗವಹಿಸಿದ್ದರು. ರಿಪೋರ್ಟಿಂಗ್ ಬ್ಯೂರೋ ನಂದೀಶ್, ಡಿಜಿಟಲ್ ನ್ಯೂಸ್, ಶ್ರೀನಿವಾಸಪುರ. ಇಲ್ಲಿಗೆ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಡಿಜಿಟಲ್ ವಾರ್ತೆಗಳು.